हरिजासन सकल शास्त्र विचार दुद्भवे वचन रचनोद्धारे श्रुति पौराण दागम सिद्धिदायके शौरे सुरपति सकल मुनि जन सूरि गलि गनुपम दयुकुतिये शारदे नर्ति सुगे नली दोली देन जुहेयली शारदे ये के निमगे चिंते इंदे रडौकी दबू दुष्कार साधि विवेक निकर दल रे दू मोहरि सो दो बागे जली गुरु व्रजनु रहिणी कुंती कुमार रबिडुतनु जरनु को हिणी पांडवरन दनुपति गे गांधारी ಆಸ್ತಿಕ ಬಂಧುಗಳೇ, ಕಡದ ಸಂಚಿಕೆಯಲ್ಲಿ ದುರ್ಯೋಧನದ ಆಕ್ರೋಶದ ಮಾತುಗಳನ್ನು ನಾವು ಕೇಳಿದ್ದೇವೆ. ಒಂದು ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಉಂಟು. ದ್ರೌಪದಿಯ ಮುಂದಲೆಯನ್ನು ಹಿಡಿದೆಳೆದು ದಾಸಿಯರ ಗಡಣದಲ್ಲಿ ಕೂಡಿಸುತ್ತೇನೆ, ಅದು ಮಾಡದೆ ನಾನು ಶೋಕ ಸಾಗರದಿಂದ ಮೇಲೆ ಬರುವುದಿಲ್ಲ. ಇದು ಮಾರ್ಮಿಕವಾದ ಮಾತಿದು. ಇದರಿಂದ ಧೃತರಾಷ್ಟ್ರನಿಗೊಂದು ಆತಂಕ ಬರ್ತದೆ. ಇವನನ್ನು ಮಗನನ್ನು ತಿರಸ್ಕರಿಸುವುದ 100 ಮಕ್ಕಳು ನನ್ನನ್ನು ಬಿಟ್ಟು ಹೋಗ್ತಾರೆ. ಇವನ ಮಾತನ್ನು ಪುರಸ್ಕರಿಸುವುದಲ್ಲ, ಇವತ್ತಲ್ಲ ನಾಳೆ ಪಾಂಡವರಿಂದ ನನ್ನ ಮಕ್ಕಳು ಕೊಲ್ಲಲ್ಪಡ್ತಾರೆ. ಪಂಚವಲ್ಲಭೆಯ ಮುಡಿಗೆ ಕೈ ಹಾಕಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರಾ? ಏನು ಮಾಡುವುದಂತ ಗೊತ್ತಾಗಲಿಲ್ಲ ಅವನಿಗೆ. ಮಕ್ಕಳ ಮೋಹದ ಬಲೆಯಲ್ಲಿ ನಾನು ಸಿಲುಕಿಕೊಂಡೆ ಅಂತ ಅವನಿಗೆ ಹೇಳಿತಂತೆ ಮನಸ್ಸು. ಛೇ, ಹೀಗಾಗಬಾರದು ಅಂತ ನೋಡಿ. ಗಾಂಧಾರಿ ಒಂದು ನಿರ್ಣಯವನ್ನು ತೆಕ್ಕೊಂಡು, ಆಶ್ಚರ್ಯ ಇದು. ಅವಳು ಏನು ಸ್ವಾಮಿ ನೀವು ಮೌನಿಗಳಾಗಿದ್ದೀರಿ ಅಂತ ಗಂಡನಿಗೆ ಹೇಳ್ತಾಳೆ. ನಮ್ಮ ಮಕ್ಕಳಾದ 100 ಮಂದಿ ಕೌರವರನ್ನು ಹಿಡ್ಕೊಳ್ಳುವುದ ಅಲ್ಲ ಪಾಂಡವರನ್ನು ಹಿಡ್ಕೊಳ್ಳೋದ ನೀವು ನಿರ್ಣಯ ಮಾಡಬೇಕು. ಏನು ಮಾಡ್ತೀರಿ ನೀವು ಹೇಳಿ? ಒಂದೋ ನಮ್ಮ ಮಕ್ಕಳನ್ನು ಹೊರಗೆ ನೂಕಿ ಪಾಂಡವರನ್ನು ಒಳಗೆ ಕರೆಸಿ, ಅದು ಒಪ್ತದ? ಹಾಗಾದರೆ ನಮ್ಮ ಮಕ್ಕಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಪಾಂಡವರನ್ನು ಜೂಜೋ ಇನ್ನೊಂದೋ ಮತ್ತೊಂದೋ ಏನು ದುರ್ಯೋಧನ ಹೇಳಿದ್ದಾನೆ, ಎರಡರಲ್ಲಿ ಒಂದು ನೀವು ತೀರ್ಮಾನ ತಗೊಳ್ಳಲೇಬೇಕು. ಇದರಲ್ಲಿ ನಮಗೆ ಕಾಣುವ ಆಶಯ ಏನು ಅಂದರೆ, ಗಾಂಧಾರಿ ಕೌರವನ ಈ ಪಾಂಡವ ದ್ವೇಷವನ್ನು, ಆ ಕುರಿತಾದಂತಹ ಜೂಜು ಪಗಡೆ ಆಟವನ್ನು ಬೆಂಬಲಿಸಿದಳು. ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಮನೆಯಲ್ಲಿರುವ ತಾಯಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಶಿಕ್ಷಣವನ್ನು ಕೊಟ್ಟರೆ ಆ ಮನೆ ಬೆಳಗುತ್ತದೆ. ಆ ತಾಯಿಯೇ ಒಳ್ಳೆಯ ಸಂಸ್ಕಾರವನ್ನು ಶಿಕ್ಷಣವನ್ನು ಕೊಡದೇ ಹೋದಾಗ ಆವಾಗ ಕುಟುಂಬ ಕಮರಿ ಹೋಗುತ್ತದೆ. ತಕ್ಷಣ ಧೃತರಾಷ್ಟ್ರ ಇನ್ನು ಮಾತಿಲ್ಲ. ಮಯ ನಿರ್ಮಿಸಿದಂತಹ ಸಭಾಮಂಟಪ ಏನು ಇಂದ್ರಪ್ರಸ್ಥದಲ್ಲಿ, ಅದಕ್ಕೆ ಸರಿಮಿಗಿಲಾದ, ಬೇಕಾದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು, ಅದನ್ನು ನಿರ್ಮಿಸಲಿಕ್ಕೆ
ಆಜ್ಞೆ ಮಾಡಿದನಂತೆ ಬೇಕಾದ ಎಲ್ಲವನ್ನು ಭಂಡಾರದಿಂದ ಕೊಡಿ ಅಂತ ಹೇಳಿದ ವಸ್ತುಗಳನ್ನು ಕೊಡಿಸಿ ಸಹಸ್ರ ಸ್ತಂಭದ ಭವನ ಆಗಬೇಕು ಸಾವಿರ ಕಂಬದ ಭವನ ಆಗಬೇಕು ಮಯ ಮಂಟಪವನ್ನು ಮೀರಬೇಕು ಆ ಮಂಟಪದಲ್ಲಿ ಜೂಜಾಡಬೇಕು ಅಂತ ಹೇಳಿ ವಿದುರನನ್ನು ಕರೀತಾನೆ ವಿದುರ ಕೇಳೈ ಪಾಂಡವರ ಸಂಪದಕ್ಕೆ ಸರಿಯೋ ಮಿಗಿಲೋ ವಿದುರ ಕೇಳೈ ಪಾಂಡವರ ಸಂಪದಕ್ಕೆ ಸರಿಯೋ ಮಿಗಿಲೋ ಸಭೆ ತಾನಿದು ವಿಶೇಷ ಬಲ ಸಮಸ್ತ ಕ್ಷತ್ರ ವಿಭವದಲ್ಲಿ ಇದರೊಳೋಲಗವಿತ್ತು ಹರ್ಷಾಸ್ಪದರು ಕುರುರು ಪರಲಿ ಸುಖ ಜೋತದಲ್ಲಿ ರಮಿಸಲಿ ಕರೆದುತ ಕುಂತಿ ಕುಮಾರ ಕರ ಕರೆದೂತ ಕುಂತಿ ಕುಮಾರ ಕರ ಧೃತರಾಷ್ಟ್ರ ವಿದುರನನ್ನು ಕರೆಯುತ್ತಾನೆ ವಿದುರ ಸಲಹೆಗಾರ ಪರಮಾಪ್ತ ಹೊಸದಾಗಿ ನಿರ್ಮಿಸಿದ ಭವ್ಯ ಸಭಾಮಂಟಪವನ್ನು ನೋಡಿದೀಯ ವಿದುರ ಹೇಳು ನೋಡಿದ್ದೇನೆ ಆ ಸಭಾಭವನದಲ್ಲಿ ಓಲಗವನ್ನು ಕೊಡ್ಲಿಕ್ಕುಂಟು ಹೇಗೆ ಪಾಂಡವರು ಮಯನ ಮಂಟಪದ ಓಲಗ ಉಂಟೋ ಅಂತಹ ಓಲಗ ಇದು ರಾಜಸೂಯವನ್ನು ಮಾಡಿ ಪಾಂಡವರು ಈಗಾಗಲೇ ಪುಣ್ಯಾತ್ಮರಾಗಿದ್ದಾರೆ ದೊಡ್ಡ ಸಮಾರಂಭ ಮಾಡಿದರು ನಾವೆಲ್ಲ ಹೋಗಿದ್ದೇವೆ ನನಗೆ ಈ ಸಭಾಮಂಟಪದಲ್ಲಿ ಅವರನ್ನು ಕರೆಸಿ ಸುಹೃದ್ಯುತ ಆಡಬೇಕು ಅಂತ ಇದೆ ಸುಹೃದ್ಯುತ ಅಂದರೆ ಒಂದು ಸಂತೋಷದ ದ್ಯೂತ ಅದು ರಾಜಸೂಯದ ವೈಭವ ಇಂದ್ರಪ್ರಸ್ಥವನ್ನು ನೋಡಿ ಆಯಿತು ಅವರ ಅಭ್ಯುದಯವನ್ನು ನೋಡಿದ್ದೇವೆ ಈಗ ಹಸ್ತಿನಾಪುರಕ್ಕೆ ಬಂದು ಕೌರವರೊಡನೆ ಅವರು ಒಂದು ಸ್ನೇಹದ ಜೂಜಾಟವನ್ನು ಆಡಲಿ ನೋಡಿ ಈ ಮೊದಲಿನ ವಾಕ್ಯಕ್ಕೂ ಮತ್ತಿನದಕ್ಕೂ ಸಂಬಂಧ ಇಲ್ಲ ಅವರ ಅಭ್ಯುದಯವನ್ನು ನಾವು ನೋಡಿದ್ದೇವೆ ಈಗ ಅವರು ಕೌರವರೊಂದಿಗೆ ದ್ಯೂತಿ ಆಡಲಿ ಅಂತ ಅರ್ಥ ಎಂಥದ್ದು ಅವರ ಅಭ್ಯುದಯವನ್ನು ನಾವು ಕಸಿಬೇಕು ಅಂತ ಅರ್ಥ ಇದು ಮಾತಿನ ಧ್ವನಿ ನೋಡಿ ವಿದುರ ವಿಚಾರವಂತ ವಿದುರ ತಿಳುವಳಿಕೆ ಉಳ್ಳವನು ನಿನ್ನ ಮಾತಿನಲ್ಲಿ ಹೊಲಸು ವಾಸನೆ ಇದೆ ಅಂತ ಹೇಳಿದವ ಏನು ಮಾತಾಡ್ತೀನಿ ನೀನು ಒಬ್ಬನ ಅಭ್ಯುದಯವನ್ನು ಕಾಣುವಾಗ ನಾವು ಜೂಜಿಗೆ ಕರೆಯುವುದಾ ನಿನ್ನ ಮನಸ್ಸು ಭೀತಿಯಲ್ಲಿ ತಳಮಡಿಸುತ್ತಾ ಉಂಟು ಮುಳುಗಿ ಹೋಗಿದೆ ನೀನು ಮಾರಿಯ ಮುಸುಕನ್ನು ತೆಗೆಯುತ್ತಾ ಇದ್ದಿ ಮೃತ್ಯು ದೇವತೆಯ ಮುಸುಕನ್ನು ನೀನು ತೆಗೆಯುತ್ತಾ ಇದ್ದಿ ಪಾಂಡವರನ್ನು ದ್ಯೂತಕ್ಕೆ ಕರೆಯುವುದನ್ನು ಅರ್ಥ ಎಂಥದ್ದು ಮೃತ್ಯು ದೇವತೆಯ ಮುಸುಕನ್ನು ನೀನು ತೆಗೆಯುವುದು ಅದನ್ನು ನೀವು ಮಾಡ್ತಾ ಇದ್ದೀರಿ ಯಾರ ಮಾತಿಗೆ ನೀವು ಒಳಗಾದಿ ಮೋಹಕ್ಕೊಳಗಾದಿ ಹೇಳು ನಿನಗೆ ಯಾಕೆ ಇಂತಹ ಭ್ರಮೆ ಬಂತು ಹೇಳು ಶಿವನೇ ಮರುಗಿದನಂತೆ ವಿದುರ ಪುರಾತನ ಕಾಲದಿಂದ ವಾಂಶಿಕವಾಗಿ ಪೈತೃಕವಾಗಿ ಪರಂಪರೆಯಿಂದ ಬಂದಂತಹ ಮಹೋನ್ನತವಾದ ಕೀರ್ತಿ ಚಂದ್ರವಂಶಕ್ಕಿದೆ ಈ ಭೂಮಿಯಲ್ಲಿ ಚಂದ್ರವಂಶಕ್ಕಿರುವಂಥ ಹಿರಿಮೆ ಏನು ಗರಿಮೆ ಏನು ಆದರೆ ಇದನ್ನೆಲ್ಲ ಕಳೆದು ನೀನು ಒಂದು ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಿ ಇದಕ್ಕೆ ಯಾರು ನಿನಗೆ ಪ್ರೇರಣೆ ಯಾರು ಅನಾಮಧೇಯನೋ ನಿನಗೆ ಯಾರಪ್ಪ ಪ್ರೇರಣೆ ಯಾರಪ್ಪ ಮಾಡಿಕೊಡೋದು ನನ್ನ ಮಾತನ್ನು ತಿರಸ್ಕರಿಸಬೇಡ ಧೃತರಾಷ್ಟ್ರ ಹೇಳ್ತಾನೆ ಭೀಮಾರ್ಜುನರ ಸಹವಾಸ ನನಗೆ ಗೊತ್ತುಂಟು ಏನು ನನ್ನ ಮಕ್ಕಳ ಮೇಲೆ ನಿನಗೆ ಸಿಟ್ಟುಂಟ ವಿದುರ ಹೇಳು ನನ್ನ ಮಕ್ಕಳ ಅಪೇಕ್ಷೆ ಇದು ಆಗಬೇಕು ಅಂತ ಅಂದರೆ ಸಂತೋಷ ಸೌಹಾರ್ದದಿಂದ ಇರಬೇಕು ಅಂತ ಉಂಟವರಿಗೆ ಕೌರವರು ಪಾಂಡವರು ಒಳ್ಳೆ ಸಂತೋಷದಿಂದ ಜೂಜಾಡೋದು ನಿನಗೆ ಮನಸ್ಸಿಲ್ವೋ ಅಂತ ಕೇಳ್ತಾನೆ ದ್ಯೂತ ಯಾವಾಗಲೂ ಹಾಗೆ ಮೊದಲು ಸಂತೋಷದಲ್ಲೇ ಶುರುವಾಗೋದು ಅದು ಸುಹೃದ್ಯುತ ಅಂತ ಆಮೇಲೆ ಹೊತ್ತು ಹೋದ ಹಾಗೆ ಆಮೇಲೆ ಅದು ವಿರಸಕ್ಕೆ ಕಾರಣವಾಗುತ್ತದೆ ಸರಸ ಉಳಿಯುವುದಿಲ್ಲ ಅದು ಅದು ಸೊಂಟದಲ್ಲಿ ಬಿಚ್ಚುಗತ್ತಿ ಇದ್ದಂತೆ ಒರೆಯಲ್ಲಿದ್ದರೆ ಅಲ್ವ ಕತ್ತಿ ಗಾಯವಾಗದೇ ಇರುವುದು ಒರೆ ಇಲ್ಲದೆ ಬಿಚ್ಚುಕತ್ತಿ ಸೊಂಟದಲ್ಲಿ ಉಂಟು ಅಂತಾದರೆ ಪ್ರಯೋಜನ ಉಂಟು ಅದು ದ್ಯೂತ ಅಂತಹದ್ದು ಇದು ಕೌರವರ ವಿನಾಶಕಾರಿಯಾದಂತಹ ದ್ಯೂತವಾಗುತ್ತದೆ ಅಂತ ವಿದುರ ಹೇಳ್ತಾನೆ ನನಗದಲ್ಲ ನೀನು ಶೀಘ್ರ ಅತಿಶೀಘ್ರ ಪಾಂಡವರನ್ನು ಕರ್ಕೊಂಡು ಬರಬೇಕಾದ್ದು ಮುಖ್ಯ ನಿನ್ನ ಹತ್ರ ಮಾತಿಲ್ಲ ಏನು
ಬೇಕೋ ಅದನ್ನು ನೀ ಮಾಡು ಅಂತ ಆಜ್ಞೆ ಮಾಡುತ್ತಾನೆ ವಿದುರ ಭೀಷ್ಮಾದಿಗಳ ಹತ್ರ ಹೇಳ್ತಾನೆ ಅರುಹಿತನು ಭೀಷ್ಮಗೆ ಗುರು ಕೃಪರರಿದನು ನಪ ಮೃತ್ಯವೇನು ಇದು ಅರಿಯದಿನ್ನು ಸಹ ಶಕ್ತಿಗೆ ಮನವ ಮಾಡಿತಲ ಹರಿದುದೇ ಗುರು ವಂಶಲತೆ ಹೊಕ್ಕಿರಿದನೆ ಧೃತರಾಷ್ಟ್ರ ನೀ ಬೇಸರದಿರವರನು ಕರೆದು ತಾ ಹೋಗೆಂದರವರಂದು ವಿದುರ ಈ ವಿಚಾರವನ್ನು ಭೀಷ್ಮದ್ರೋಣರಿಗೆ ತಿಳಿಸ್ತಾನಂತೆ ಹಿರಿಯರಿಗೆ ತಿಳಿಸ್ತಾನೆ ಕೃಪಾಚಾರ್ಯರಿಗೆ ತಿಳಿಸ್ತಾನೆ ಹಸ್ತಿನಾವತಿಯಲ್ಲಿ ಹಿರಿಯರವರು ಅಕ್ಷರಾಭ್ಯಾಸ ಮಾಡಿದ ಕೃಪರು ಶಸ್ತ್ರಾಭ್ಯಾಸ ಮಾಡಿದ ದ್ರೋಣರು ಮತ್ತು ಕುಲದ ಪಿತಾಮಹರಾದಂತಹ ಭೀಷ್ಮರು ಅಪಮೃತ್ಯುವಿಗೆ ಮನಸ್ಸು ಮಾಡಿದರು ಅಂತ ಹೇಳಿದ್ರಂತಹ ಹಿರಿಯರು ಧೃತರಾಷ್ಟ್ರ ಕೌರವ ವಂಶದ ಬಳ್ಳಿ ವಂಶವಲ್ಲರಿ ಕಮರಿ ಹೋಯಿತೋ ಏನಾಯಿತು ಅಲ್ಲ ಧೃತರಾಷ್ಟ್ರನೇ ವಂಶ ಲತೆಯನ್ನು ಕಡಿದನೋ ಹೇಗೆ ಇದರಿಂದ ಒಂದು ಅಪದಶೆಯಾಗ್ತದೆ ಇದರಿಂದ ವಂಶ ನಾಶವಾಗಿ ಹೋಗ್ತದೆ ಆದರೆ ಏನು ಮಾಡೋದು ಇಲ್ಲಿ ಇವರು ಎಲ್ಲರೂ ಒಂದು ಸಿಂಹಾಸನದ ನಿಷ್ಠೆ ಅಂತ ಹೇಳೋಣವೋ ಅಥವಾ ಒಂದು ಋಣಭಾವಕ್ಕೆ ಋಣಭಾರಕ್ಕೆ ಒಳಗಾದ ಹಾಗೆಯೋ ಅಥವಾ ಮೋಹದಿಂದ ಆವೃತರಾದರೋ ಅಂತ ನಮ್ಗೆ ಕಾಣ್ತದೆ ಇಲ್ಲಿ ಎಲ್ಲರೂ ಆಕ್ಷೇಪಿಸ್ತಾರೆ ಆದರೆ ಬಹಿರಂಗವಾಗಿ ಯಾರು ಇಲ್ಲಿ ಹೇಳೋದು ನಮ್ಗೆ ಕಾಣೋದಿಲ್ಲ ಶುಭ ಲಗ್ನ ಶುಭ ಮುಹೂರ್ತದಲ್ಲಿ ವಿದುರ ಹಸ್ತಿನಾವತಿಯಿಂದ ಉಡುಗೊರೆ ಸಹಿತ ಅವ ಬರ್ತಾನೆ ಭೀಷ್ಮ ಕೃಪ ಅಶ್ವತ್ಥಾಮ ದ್ರೋಣ ಕರ್ಣ ಶಕುನಿ ತಮ್ಮಂದಿರು ಗಾಂಧಾರಿ ನೇರ ಬಂದು ಇಂದ್ರಪ್ರಸ್ಥವನ್ನು ಪ್ರವೇಶಿಸ್ತಾನೆ ಧರ್ಮರಾಯನನ್ನು ಕಾಣ್ತಾನೆ ಧರ್ಮರಾಯ ಎಲ್ಲರ ಕುಶಲವನ್ನು ಕೇಳ್ತಾರೆ ಅಂತೆ ತುಂಬ ಸಜ್ಜನ ಪ್ರತಿಯೊಬ್ಬರನ್ನು ಕರ್ಣ ಭಾನುಮತಿ ಜಯದ್ರಥ ಎಲ್ಲರ ಕುಶಲವನ್ನು ಧರ್ಮರಾಯ ಕೇಳಿದನಂತೆ ಇವನ ಹತ್ರ ನೋಡಿ ಧರ್ಮರಾಯನ ಮನಸ್ಸೇನು ಅಂತ ಕೌರವರು ಕಳಿಸಿದಂಥ ಉಡುಗೊರೆಯನ್ನು ಇವರಿಗೆಲ್ಲ ಕೊಡ್ತಾನೆ ರಾಜಸೂಯ ಮಹಾಯಾಗದಲ್ಲಿ ನೀವು ಏಕಭುಕ್ತರಾಗಿದ್ದಿರಿ ಅಂದರೆ ಒಂದೇ ಊಟ ನೀವು ವೃತಸ್ಥರಾಗಿದ್ದೀರಿ ಆ ವೃತವನ್ನು ಮಾಡಿ ನೀವು ದಣದಿದ್ದೀರಿ ಹೊಸ ಸಭಾಸ್ಥಾನವನ್ನು ಕಟ್ಟಿದರೆ ಕೌರವರಲ್ಲಿ ಆ ಸಭಾಸ್ಥಾನಕ್ಕೆ ನೀವು ಬರಬೇಕು ಅಲ್ಲಿ ವೈಭವದಿಂದ ಸುಖದ್ಯೂತವನ್ನಾಡಬೇಕು ನೀವು ಅದಕ್ಕೆ ಬೇಕಾಗಿ ನಾನು ಬಂದಿದ್ದೇನೆ ಇದು ಧೃತರಾಷ್ಟ್ರನ ಅಪ್ಪಣೆ ಧೃತರಾಷ್ಟ್ರ ಕರೆದಿದ್ದಾನೆ ಅಂತ ವಿದುರ ಹೇಳ್ತಾನೆ ಬಾಂಧವರನ್ನು ನೋಡಿ ಸೌಖ್ಯ ಇಮ್ಮಡಿಯಾದರೆ ಶತ್ರುರಾಜರು ಯುದ್ಧದ ಬೀಜ ಬಾಡಿ ಹೋಗುತ್ತದೆ ನೀವು ಎರಡೂ ಕುಟುಂಬ ಒಟ್ಟಾದರೆ ಎಲ್ಲಾದರೂ ಮನಸ್ಸಿನ ಮೂಲೆಯಲ್ಲಿ ಯಾರಾದರೂ ವಿರೋಧಿಗಳಿದ್ದರೆ ಹಸ್ತಿನಾವತಿಗೆ ಅವರು ಎಲ್ಲರೂ ಭೀತರಾಗುತ್ತಾರೆ ಮತ್ತೆ ಮೇಲೆ ನಿಮ್ಮ ಮೇಲೆ ಹಾಯ್ದು ಬೀಳೋದಿಲ್ಲ ಅವರ ಧೈರ್ಯ ಕುಂದಿ ಹೋಗ್ತದೆ ದುಂದುಮಾರ ದಿಲೀಪ ದಶರಥನ ಕೀರ್ತಿಗಳು ಹೇಗಿತ್ತು ಇಲ್ಲಿ ಯಾಕೆಂದರೆ ಕೌಟುಂಬಿಕವಾಗಿ ಅವರು ಒಳ್ಳೆಯದಾಗಿದ್ದರು ನಿಮ್ಮ ದೊಡ್ಡಪ್ಪ ನಂಬುಗೆಯ ಮಾತನ್ನಾಡಿ ಕರೆದಿದ್ದಾನೆ ಭೀಷ್ಮದ್ರೋಣರು ಬೇಡ ಅಂತ ಹೇಳಲಿಲ್ಲ ಉಳಿದವರು ಬಾಣದಂತೆ ನೆಟ್ಟಗೆ ಕುಳಿತಿದ್ದಾರೆ ಯಾರು ಅದಕ್ಕೆ ಆಕ್ಷೇಪದ ಮಾತನ್ನಾಡಲಿಲ್ಲ ಕರ್ಣ ಶಕುನಿ ನಯವಂಚಕರು ನಾನು ಅವರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ ಬರುವ ಹಾಗಿದ್ದರೆ ನೀವು ದಯಮಾಡಿ ಅಂತ ಹೇಳ್ತಾನೆ ಆದರೆ ದ್ಯೂತ ಏನು ಅಂತ ಕೇಳೋಣ ದ್ಯೂತ ಮೃಗಯೋ ವ್ಯಸನ ಪಾರುಷ ಅತಿಶಯ ಮಧುಪಾನ ಕಾಂತಾ ಪ್ರೀತಿ ದಂಡ ವಿಘಾತಿ ದೂಷಣ ವರ್ಥ ಸಂಗತಿಯೋ ಜಾತ ಸಪ್ತವ್ಯಸನವಿವು ಸಂಪ್ರೀತಿಕರ ಮೊದಲಲಿ ವಿಪಾಕದುಳಾತು ಕೆಡಿಸುವ ಹದನ ನರಿದಿಹುದೆಂದನಾವಿದುರ ಹದನ ನರಿದಿಹುದೆಂದನಾವಿದುರ ಆದರೆ ಧರ್ಮರಾಯ ಬಹಳ ಸಜ್ಜನ ತಣ್ಣೀರನ್ನು ತಣಿಸಿ ಕುಡಿಯುವ ಜನ ಅವ ಹೇಳ್ತಾನೆ ಕರೆಸುತ್ತಿರುವವರು ದೊಡ್ಡ ತಂದೆಯವರು ಧೃತರಾಷ್ಟ್ರ ಭೂಪತಿಗಳು ವಿದುರ ನಮ್ಮ ತಂದೆ ಪಾಂಡುರಾಜ ಆದರೆ ಧೃತರಾಷ್ಟ್ರ ನಮಗೆ ಅನ್ಯನಲ್ಲ ನಮಗೆ ಭೇದವೇ ಇಲ್ಲ
ಪಾಂಡು ಚಕ್ರವರ್ತಿ ಮತ್ತು ಧೃತರಾಷ್ಟ್ರ ಭೂಪತಿಗಳಲ್ಲಿ ನನಗೆ ಭೇದ ಇಲ್ಲ, ನನಗೆ ಶಾಪ ಬಂದರೂ ಭಯವಿಲ್ಲ ಅವರಿಂದ. ಅವರು ದೊಡ್ಡಪ್ಪ ಅಂದರೆ ತನಗೆ ಶಾಪ ಕೊಡಲಿಕ್ಕಿಲ್ಲ ಅಂತ ಹೇಳೋದು. ನನಗೆ ವರ ಸಿಕ್ಕಿದರೂ ಬೇಕಾಗಿಲ್ಲ, ಶಾಪ ಬಂದರೂ ತೊಂದರೆ ಇಲ್ಲ, ಅವರು ದೊಡ್ಡವರು. ದೊಡ್ಡಪ್ಪನ ಮನಸ್ಸಿಗೆ ಸಂಕಲ್ಪಕ್ಕೆ ನಾ ಬೇಸರ ಮಾಡೋದಿಲ್ಲ. ನಾವಿಲ್ಲಿ ಗಮನಿಸಬೇಕಾದ ಅಂಶ ಬಂಧುಗಳೇ, ವ್ಯಾಸರೊಂದು ಮಾತು ಹೇಳ್ತಾರೆ, ಮುಂದೊಂದು ಯುದ್ಧ ಸಂಭವನೀಯ, ರಕ್ತಕ್ರಾಂತಿಯಾಗಿದೆ. ಆ ಸಂದರ್ಭದಲ್ಲಿ ಧರ್ಮರಾಯನ ಒಂದು ಸಂಕಲ್ಪ ಮಾಡ್ತಾನೆ, ಹಿರಿಯರು ನನ್ನನ್ನು ಕರೆದರೆ ನಾನು ಆಕ್ಷೇಪಿಸಲಿಕ್ಕಿಲ್ಲ, ನೀನು ಸತ್ಯವನ್ನು ಗಟ್ಟಿ ಹಿಡ್ಕೋ, ಧರ್ಮ ಮಾರ್ಗದಲ್ಲಿ ಹೋಗು, ಸತ್ಯಂ ವದ ಧರ್ಮಂ ಚರ, ಇದು ವ್ಯಾಸೋಪದೇಶ. ಆದರೆ ಜೂಜು ಬೇಟೆ ಮಾತಿನಲ್ಲಿ ಅತಿ ಕ್ರೂರತೆ, ಕೆಟ್ಟ ಮಾತುಗಳು, ಮದ್ಯಪಾನ, ಸ್ತ್ರೀಲೋಲುಪತೆ, ಶಿಕ್ಷೆ ಕೊಡುವಲ್ಲಿ ಕ್ರೌರ್ಯ, ಧನವ್ಯಯದಲ್ಲಿ ತಪ್ಪೆಸಗುವಿಕೆ, ಇವು ದುರಾಭ್ಯಾಸಗಳು. ವಿದುರ ಹೇಳ್ತಾನೆ ಇದರಲ್ಲಿ ಪ್ರಧಾನವಾದದ್ದು ಯಾವುದು, ಜೂಜು. ಮೊದಲನೆಯದ್ದು ಜೂಜು, ಇದು ಮನುಷ್ಯನನ್ನು ಒಳ್ಳೆಯದು ಮಾಡೋದಿಲ್ಲ. ಧರ್ಮರಾಯ ಮದ್ಯಪಾನ ಮಾಡಿದವನಿಗೆ ಮದ್ಯಪಾನ ಮಾಡುತ್ತಿದ್ದ ಹಾಗೆ ಮತ್ತು ಬೇಕು ಹೇಳುವುದು, ಮೊದಲು ಅವ ತೆಕ್ಕೊಡ್ತಾನೆ ಮತ್ತೆ ಅದುವೇ ಇವನನ್ನು ತೆಕ್ಕೊಡ್ತದೆ. ಜೂಜು ಹಾಗೆ ಆಡುತ್ತಾ ಹೋದಾಗೆ ಕಳ್ಕೊಳ್ತಾನೆ, ಇನ್ನೊಂದು ಆಟದಲ್ಲಿ ಬರ್ತದೆ ಅಂತ ಆಟ ಮುಂದುವರಿಯುತ್ತದೆ, ಅವನು ದಿವಾಳಿಯಾಗಿ ಹೋಗ್ತಾನೆ. ವ್ಯಸನಗಳು ಯಾವಾಗಲೂ ಮನುಷ್ಯನನ್ನು ಅರಿವಿಲ್ಲದಂತೆ ತಿನ್ನುತ್ತಾ ಹೋಗ್ತದೆ, ಅವನನ್ನು ಕರಗಿಸ್ತದೆ ವ್ಯಸನಗಳು. ಅದು ವ್ಯಾಧಿಯ ಹಾಗೆ ವ್ಯಸನ ಎನ್ನುವಂತಹದ್ದು. ಕೌರವರು ಮಹಾದುಷ್ಟರು. ಅಲ್ಲಿ ಶಕುನಿ, ಅವ ಯಾರು, ಅವ ಜೂಜಿನ ಕುಲ ಶಿರೋಮಣಿ, ಮಹಾವಂಚಕವ. ಕರ್ಣ ಇರ್ಬೋದು, ಜಯದ್ರಥ ಇರ್ಬೋದು, ಇವರು ಯಾರೂ ನಿಮಗೆ ಅಲ್ಲಿ ಪೂರಕರಾಗಿಲ್ಲ. ದೊಡ್ಡಪ್ಪ ಪಾರದರ್ಶಕವಾದ ಕನ್ನಡಿಯಂತೆ ಮಕ್ಕಳ ಮಾತನ್ನು ಕೇಳಿ ಇದನ್ನು ಮಾಡ್ತಾ ಇದ್ದಾನೆ ಅಂತ ವಿದುರ ಹೇಳ್ತಾನೆ. ಇದು ಒಳ್ಳೆಯದಲ್ಲ. ಎಲ್ಲರೂ ದುರ್ಮಾರ್ಗವಂತರು ಇರುವುದಲ್ಲಿ ಒಂದು ರೀತಿಯಿಂದ ಕೌರವ, ಕರ್ಣ, ಶಕುನಿ ಮತ್ತು ಸೈಂಧವ, ಜಯದ್ರಥ, ಇವರು ನಾಲ್ಕು ಮಂದಿ ದುಷ್ಟ ಚತುಷ್ಟಯರಂತೆ ಇದ್ದಾರೆ. ಇವರು ಆ ರೀತಿ ಇದ್ದಾರೆ. ಆದರೆ ನೀವು ಆಪ್ತರನ್ನು ಕೇಳು ಹೇಳ್ತಾನೆ ಅವ. ನಾ ಹೇಳೋದಕ್ಕಾಗಲ್ಲ, ಮಂತ್ರಿಗಳಿದ್ದಾರೆ, ತಮ್ಮಂದಿರಿದ್ದಾರೆ, ಅವರ ಹತ್ರ ಕೇಳು ಅಂತ ಹೇಳ್ತಾನೆ. ನೋಡ ಭೀಮಸೇನ ಏನು ಹೇಳ್ತಾನೆ ಅಂತ. ಜೀಯ ಬಿಂದಗ ಬಿಂದು ದೇಹ ಛಾಯೆ ಗುಂಟೆ ಬೇರೆ ಬಾಯಿಯೇ ನೋ ಮಿನಿ ಬರಿಗೆ ರಾಜಾಭಿಮಾನದಲ್ಲಿ ನೋಯೇ ನೋವುದು ನಿಮ್ಮ ದೇಹದ ಬೀಯದಲ್ಲಿ ತಾಬೀಯಬಹುದೆಮ್ಮ ಯತವು ಸ್ವಾತಂತ್ರ್ಯವೇ ಮಗಿಲ್ಲೆಂದ ನಾ ಭೀಮ ಭೀಮ ತನ್ನ ಒತ್ತಿನ ತಮ್ಮನಾದ ಭೀಮನನ್ನು ಮುಂದಿಟ್ಟು ಕೇಳ್ತಾನೆ ಧರ್ಮರಾಯ. ವಿದುರನ ಮಾತನ್ನು ಕೇಳಿದಿರ ನೀವು, ಏನು ಅಭಿಪ್ರಾಯ ಹೇಳ್ತೀರಿ ನೀವು? ನಮ್ಮ ರಾಜಾಭಿಮಾನ ಎಂದಿನಂತೆ ಹೆಚ್ಚಾಗಿದೆ, ಅದು ರಾಜಸೂಯ ಮಾಡಿದ ಕಾರಣ. ನಮ್ಮ ಯೋಗ್ಯತೆ ಬಹಳ ದೊಡ್ಡದಾಗಿದೆ, ಜೀವಯೋಗ್ಯತೆ. ಆದರೆ ದೇಹಕ್ಕಿಂತ ನೆರಳು ಪ್ರತ್ಯೇಕವಲ್ಲ. ದೇಹ ಎಲ್ಲಿಗೆ ಹೋಗ್ತದೋ ನೆರಳು ಅನುಸರಿಸಿಕೊಂಡು ಹೋಗ್ತದೆ. ದೇಹವನ್ನು ಬಿಟ್ಟು ನೆರಳಿಗೆ ಅಸ್ತಿತ್ವ ಇಲ್ಲ. ನೋಡಿ ಈ ಮಾತಿನ ಧ್ವನಿ ನೋಡಿ. ಅಣ್ಣ, ನಿನಗೆ ನೋವಾದರೆ ನಮಗೆ ನೋವು, ನಿನಗೆ ಹಿತವಾದರೆ ಅದು ನಮಗೆ ಹಿತ. ಬದುಕಿನಲ್ಲಿ ಕಷ್ಟವೋ ಸುಖವೋ ನಿನಗೆ ಯಾವುದು ಅದು ನಮಗೆ ಪ್ರಿಯ, ನಾವು ಅದನ್ನು ಸ್ವೀಕರಿಸ್ತೇವೆ. ನಿನ್ನನ್ನು ಬಿಟ್ಟು ನಮಗೆ ಪ್ರತ್ಯೇಕವಾದಂತಹ ಬದುಕಿಲ್ಲ. ಕೈಯ ತಟ್ಟಿನಲ್ಲಿ ಎರಡು ಐದು ಬೆರಳುಗಳು ಇದ್ದ ಹಾಗೆ ಪಾಂಡವ ಪಂಚಕರು, ಅಲ್ಲಿ ಪ್ರತ್ಯೇಕತೆ ಇಲ್ಲ. ನಮಗೆ ಬೇರೆ ಸ್ವಾತಂತ್ರ್ಯ ಇಲ್ಲ, ನಮಗೆ ಬೇರೆ ಅಭಿಪ್ರಾಯ ಇಲ್ಲ. ಇಲ್ಲಿ ನಮಗೆ ಬೇರೆ ಸ್ವಾತಂತ್ರ್ಯ ಇಲ್ಲ ಅಂದರೆ ನಿನ್ನ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ, ಅದು ಅನುಮೋದನೆ, ಅದಕ್ಕೆ ಪ್ರತ್ಯೇಕವಾಗಿ ನೀನು ಕೇಳಬೇಕಾಗಿಲ್ಲ. ಧರ್ಮರಾಯ ಹೇಳಿದ, ದೊಡ್ಡಪ್ಪ ಧೃತರಾಷ್ಟ್ರ ನಮ್ಮನ್ನು ಕರೆಸುತ್ತಿರುವುದು ತಮ್ಮ, ನಾವು ಕೈ ಮುಗಿದು ತಲೆ ಬಾಗಿಸೋಣ. ಅಂದರೆ ಧರ್ಮರಾಯನಲ್ಲಿ ನಾವು ಕಾಣುತ್ತಿರುವಂತಹ ವ್ಯಕ್ತಿತ್ವ ಏನು ಅಂತ ಕೇಳಿದರೆ, ಹಿರಿಯರಲ್ಲಿ ಕೊಡುವಂತಹ ಗೌರವ. ನಾವದನ್ನು ಯಾವುದೇ ಒಂದು ಪುರಾಣದಲ್ಲಿ ಬರುವಂತಹ ನಾಯಕ ಪಾತ್ರಗಳು ಆದರ್ಶ ಪಾತ್ರಗಳ ಮೌಲ್ಯ ಏನು ಅಂತ ಕೇಳಿದರೆ, ಆ ಪಾತ್ರಗಳು ಏನನ್ನಲ್ಲಿ ಮಾಡಿದ್ದಾವೆ, ಮನೋಧರ್ಮ ಏನು. ಹಾಗಾದರೆ ಗುರು ಹಿರಿಯರಿಗೆ
ಅಪೂರ್ವವಾದಂತಹ ಗೌರವವನ್ನು ಧರ್ಮರಾಯ ಕೊಟ್ಟಿದ್ದಾನೆ. ನಾವು ಅದನ್ನು ಅಳವಡಿಸಬೇಕಾದ್ದು. ಧರ್ಮರಾಯ ಜೂಜಾಡಿದ್ದಾನೆ ಅಂತ ನಾವು ನಾಳೆ ಎದ್ದುಕೊಂಡು ಜೂಜಾಡ್ಲಿಕ್ಕೆ ಹೋಗೋದಲ್ಲ. ಧರ್ಮರಾಯ ಮಾಡಿದ್ದಾರೆ ಅಂತ ಧರ್ಮರಾಯ ಯಾಕಾಗಿ ಹೋಗಿದ್ದಾನೆ? ಧೃತರಾಷ್ಟ್ರನಲ್ಲಿದ್ದಂತಹ ಗೌರವಕ್ಕೆ ಬೇಕಾಗಿ. ಅವ ಹಿರಿಯ. ನಾವು ಯಾವುದೇ ಪುರಾಣದ ಮೌಲ್ಯಗಳಲ್ಲಿ ಪಡ್ಕೊಳ್ಬೇಕಾದ್ದು ಏನನ್ನು ಯಾವುದು ಮೌಲ್ಯ? ರಾಮ ಸೀತೆಯನ್ನು ಕಾಡಿಗೆ ಬಿಟ್ಟಿದ್ದ, ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ರಾವಣ ಅಪಹರಿಸಿಕೊಂಡು ಹೋದ, ರಾವಣಾದಿಗಳನ್ನು ಕೊಂದ, ಅಯೋಧ್ಯೆಗೆ ಬರ್ತಾನೆ. ಆಮೇಲೆ ಅಗಸನ ಮಾತಿನ ಹಾಗೆ ರಾಮ ಸೀತೆಯನ್ನು ಬಿಟ್ಟ. ನಾಳೆ ನಾವು ಹೆಂಡತಿಯನ್ನು ಬಿಡುದ? ಅದು ರಾಮಾದರ್ಶ ಅಲ್ಲ. ರಾಮಾದರ್ಶ ತಾನು ರಾಜಾರಾಮ, ಪ್ರಜೆಗಳ ಮಾತಿಗೆ ಬೆಲೆ ಇದೆ, ಅದನ್ನು ಅನುಷ್ಠಾನ ಮಾಡಬೇಕಾದ್ದು ಮುಖ್ಯ. ಇಲ್ಲಿ ಪುರಾಣ ಪಾತ್ರಗಳಲ್ಲಿರುವ ಮೌಲ್ಯಗಳೇನು ನಾಯಕ ಪಾತ್ರಗಳಲ್ಲಿ, ಅದನ್ನು ನೋಡಬೇಕಾದ್ದು. ಹಾಗೆ ರಾತ್ರಿ ಕಳೆದು ಬೆಳಗ್ಗಾಯ್ತಂತೆ, ಬ್ರಾಹ್ಮಣರನ್ನು ಕರೆಸಿದ್ರಂತೆ. ಇವರು ಎಲ್ಲರೂ ಪಾಂಡವ ಪಂಚಕರು, ದ್ರೌಪದಿ ಸಹಿತ ಅವರ ಮಂತ್ರಿ ಮಾಂಡಳಿಕರು, ಅಂದರೆ ಚಕ್ರವರ್ತಿಗಳು ಹೋಗೋ ಒಬ್ಬರೊಬ್ಬರು ಹೋಗೋದಲ್ಲ, ಅವರು ಪಡೆ ಸಹಿತ ಎಲ್ಲರೂ ವೈಭವಯುತವಾಗಿ ಹೊರಟರು. ಈಗ ನಾವು ಸಭಾಪರ್ವದ 14ನೇ ಸಂಧಿಯನ್ನು ಪ್ರವೇಶಿಸುತ್ತಿದ್ದೇವೆ. ಆವಾಗ ಶಕುನಗಳನ್ನು ನೋಡೋಣ. ಹರಡಿಗೆ ದರಿದು ಬಲದ ಉದಯದ ಉರಿಯಲು ದರಿದು ಹಸುಬ ನೆಡದಲ್ಲಿ ಕರಿಯ ಹಕ್ಕಿಯ ತಾರು ಹಂಗನ ವಾಮ ದುಣಿಕೆ ಗಣ ನರಿಗಳು ದರಿದ ವಿದಿರಿನಲ್ಲಿ ಮೋಹರವ ಮೊಲ ನಡ ಹಾಯ್ದ ವಾನಿಗಳು ಅರಚಿ ಕೆಡೆದವು ಮುಗ್ಗಿದವು ರಥವಾಜಿಗಳು ನೃಪರ ಮುಗ್ಗಿದವು ರಥವಾಜಿಗಳು ಒಂದು ಜಾತಿಯ ಹಕ್ಕಿ ಅದು ಹರಡೆ ಅಂದರೆ ಹಾಲಕ್ಕಿ ಬಲದಲ್ಲೂ ಹಸುಬ ಅಂದರೆ ಹಾರೀತವೆಂಬಂತಹ ಒಂದು ಹಕ್ಕಿ ಇದು ಸೂರ್ಯೋದಯಕ್ಕೆ ಸಮಯಕ್ಕೆ ಮೊದಲೇ ಚೀರಿಕೊಂಡಿತಂತೆ ಇದು ಒಳ್ಳೆಯ ಶಕುನ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ ಕಾಗೆ ಎಡಕ್ಕೆ ಹಂಗವು ಬಲಕ್ಕೆ ಹಾರಿಹೋಯಿತು ಶಕುನಗಳು ಅನೇಕ ಇದೆ ಶಕುನ ಶಾಸ್ತ್ರಗಳಲ್ಲಿ ನರಿಗಳು ಅರಚಿದವು ಮೊಲಗಳು ಸೈನ್ಯವನ್ನು ತಡೆದವು ಸೈನ್ಯ ಹೋಗುತ್ತಾ ಇರುವಾಗ ಮೊಲ ಅಡ್ಡ ಬಂತಂತೆ ಅದು ಶುಭ ಲಕ್ಷಣವಲ್ಲ ರಥಕ್ಕೆ ಕಟ್ಟಿದಂತಹ ಕುದುರೆಗಳು ಮುಗ್ಗರಿಸಿದವಂತೆ ಇದು ಶುಭ ಶಕುನವಲ್ಲ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ ಶಕುನ ಒಳ್ಳೆಯದಿಲ್ಲ ಧರ್ಮರಾಯ ಇದು ನಮಗೆ ಅಪಯಶಸ್ಸು ನಮಗೆ ಅಪಕೀರ್ತಿ ಈ ಪ್ರಯಾಣ ನಮಗೆ ಕಂಟಕವಾಗಿ ಕಾಣುತ್ತಾ ಉಂಟು ಅಂತ ಇವರು ಹೇಳ್ತಾರೆ ಜನ್ಮರಾಶಿಯಲ್ಲೂ ಅಷ್ಟಮದಲ್ಲೂ ಶನಿ ಗುರು ಕುಜ ಸೂರ್ಯರಿದ್ದಾರೆ ನೋಡಿ ಕುಜ ಮತ್ತು ಸೂರ್ಯ ಒಟ್ಟಿಗಿರಬಾರದು ಶನಿ ಗುರು ಒಟ್ಟಿಗಿರಬಾರದು ಇವರು ಜನ್ಮದಲ್ಲಿ ಮತ್ತು ಅಷ್ಟಮದಲ್ಲಿದ್ದಾನೆ ಇದು ನಿಮಗೆ ದುರ್ದೆಸೆ ಅಂತ ಜ್ಯೋತಿಷ್ಯವನ್ನು ತಿಳಿದಂತಹ ಜ್ಯೋತಿಷ್ಯರು ಶಾಸ್ತ್ರ ಗೊತ್ತಿದ್ದವರು ಹೇಳಿದರಂತೆ ನಾವು ಹಿಂದಿರುಗುವುದು ಒಳ್ಳೆಯದಲ್ಲೋ ಧರ್ಮರಾಯ ನಾವು ಈಗ ಹೋಗಕೂಡದು ಒಳ್ಳೆಯದಿಲ್ಲ ಅಂತೇಳಿ ಆದರೆ ಧರ್ಮರಾಯ ನಾವು ನಿಶ್ಚಯ ಮಾಡಿ ಹೊರಟಾಗಿದೆ ಒಂದೇ ಮಾಡಿದ್ದು ನಾವು ಹೋಗದಿದ್ದರೆ ದೊಡ್ಡಪ್ಪನಿಗೆ ಬೇಸರ ಆಗ್ತದೆ ಅಂತ ನಾನು ದೊಡ್ಡ ತಂದೆಯವರಿಗೆ ಬೇಸರ ಮಾಡಲಿಕ್ಕೆ ತಯಾರಿಲ್ಲ ಶಕುನ ಇರಲಿ ಅವರ ಆಶೀರ್ವಾದವೇ ನಮಗೆ ಶುಭ ನಮಗೆ ಪ್ರತ್ಯೇಕವಾದ ಶಕುನ ಇಲ್ಲ ಹಾಗೆ ಅವರು ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದರು ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಕರ್ಣ ಜಯದ್ರಥಾದಿಗಳು ಇವರನ್ನು ಸ್ವಾಗತ ಮಾಡ್ತಾರೆ ಅವರ ಸೇನೆಯಲ್ಲಿ ಬಂದವರು ಯಾರಿದ್ದಾರೆ ಅವರಿಗೆಲ್ಲ ಹೊರಗೆ ವ್ಯವಸ್ಥೆ ಆಯಿತು ಇವರ ಜೊತೆಗೆ ದ್ರೌಪದಿ ಇತ್ಯಾದಿ ಯಾರು ಸಖಿಯರು ಹೆಣ್ಮಕ್ಕಳು ಬಂದಿದ್ದಾರೆ ಪುರದ ನಾರಿಯರು ಆರತಿ ಮಾಡಿ ಅವರನ್ನು ವೈಭವದಿಂದ ಸ್ವಾಗತ ಮಾಡಿದರು ಈ ಸ್ವಾಗತದ ಹಿಂದೆ ದುರುದ್ದೇಶ ಇತ್ತು ಅದು ಬಹಳ ಮುಖ್ಯ ಕಳಶಿರೋಮಣಿಯಾದ ಧೃತರಾಷ್ಟ್ರನಿಗೆ ಪಾಂಡವರು ನಮಸ್ಕರಿಸಿದರಂತೆ ಹೇಳ್ತಾನೆ ಕುಮಾರವ್ಯಾಸ ಇಲ್ಲಿ ನೋಡಿ ಈಗ ಕಳಶಿರೋಮಣಿ ದುರ್ಯೋಧನ ಅಂತ ಹೇಳಲಿಲ್ಲ ಇಲ್ಲಿ ಕವಿ ಕಳಶಿರೋಮಣಿಯಾದ ಧೃತರಾಷ್ಟ್ರನಿಗೆ ಪಾಂಡವರು ನಮಸ್ಕರಿಸಿದರು ಹಾಗಾದರೆ ಯಾರು ಕೆಟ್ಟವ ಇಲ್ಲಿ ಮಗನ ಆ ಮಗನ ಅಪ್ಪನ ಇದು ನಾವು ಆಲೋಚನೆ ಮಾಡಬೇಕು ಬಾಮಗನೇ ಶತ್ರುರಾಜರೆಂಬ ಮನ್ಮಥನಿಗೆ ನೀನು ಶಿವ ಸದೃಶನು ಧರ್ಮರಾಯನನ್ನು ಹೊಗಳಿದ ರಣದಲ್ಲಿ ನಿಸ್ಸೀಮ ಅರ್ಜುನ
ಭೀಮ ವಿಕ್ರಮ ಇದ್ದಾನೆ ನಕುಲ ಸಹದೇವರು ಅಪೂರ್ವವಾದಂತಹ ಪರಾಕ್ರಮಿಗಳು ಇವರನ್ನು ಹೊಗಳಿ ಅಟ್ಟಕೇರಿಸಿದ ಎಲ್ಲರನ್ನು ಅಪ್ಪಿಕೊಂಡ ಆ ಬಾಹುಬಂಧನದಲ್ಲಿ ವಾತ್ಸಲ್ಯ ಇರಲಿಲ್ಲ ಅದು ಬರೀ ನಾಟಕವಾಗಿತ್ತು ಅಂತರಂಗದಲ್ಲಿ ದ್ವೇಷ ಅಸೂಯೆ ಇದು ಉರಿಯುತ್ತಾ ಇತ್ತಂತೆ ಅವನ ಅಂತರಂಗದಲ್ಲಿ ಇವರು ಕಾಣಿಕೆ ಎಲ್ಲ ಕೊಟ್ಟರು ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಿದರು ಹಾಗೆ ಆ ರಾತ್ರಿ ಅವರು ವಿಶ್ರಾಂತಿಯನ್ನು ಪಡೆಯುತ್ತಾರಂತೆ ಆ ಕೆಟ್ಟ ಕನಸು ಕೇಳುವ ದಿವಸವನು ಮಧುರ ಗೇಯ ನಿನಾದದಲ್ಲಿ ಕವಿ ವಾದಿ ವಾಗ್ಮಿ ವಿನೋದದಲ್ಲಿ ನೂಕಿದರು ಮಜ್ಜನ ಭೋಜನಾದಿಯಲಿ ಆದು ದುತ್ಸಗವಾದಿ ನಿರುಳು ದಿನಾದಿಯಲಿ ಕಂಡನು ಕನಸ ಪ್ರಾಸಾದ ಶಿಖರವು ಮುರಿದು ಬಿದ್ದುದ ನಡವಿ ಮಧ್ಯದ ಶಿಖರವು ಮುರಿದು ಬಿದ್ದುದ ನಡವಿ ಮಧ್ಯದಲ್ಲಿ ಕೌರವರ ಕೃತಕವಾದಂತಹ ಮಧುರೋಕ್ತಿ ಮಧುರವಾಣಿಗಳು ಅವರ ಸ್ನೇಹದ ಮಾತುಗಳು ಧರ್ಮರಾಯನಿಗೆ ಅರ್ಥ ಆಗಲಿಲ್ಲ ಇವರು ಹೋದಲ್ಲೆಲ್ಲ ಸಭಾಭವನದಲ್ಲಿ ಅಲ್ಲಿ ಇಲ್ಲಿ ಇವರ ಒಟ್ಟಿಗೆ ಇದ್ರಂತೆ ಒಂದು ಕರೆಯುವಾಗ 10 ಸಲ ಹಾ ಹಾ ಅಳ್ತಿದ್ರಂತೆ ಇದರಿಂದ ಧರ್ಮರಾಯನಿಗೆ ಕೌರವರ ಕುಹಕಿತನ ಏನು ಅಂತ ಅರ್ಥ ಆಗಲಿಲ್ಲಂತೆ ಅವ ಬೆಳ್ಳಗಿದ್ದದ್ದೆಲ್ಲ ಹಾಲು ಅಂತ ತಿಳಿಯುವ ಜನ ಧರ್ಮರಾಯ ತುಂಬ ಒಳ್ಳೆಯನಾದರೆ ಅಪಾಯ ಉಂಟು ಅಂತ ಪ್ರಪಂಚದಲ್ಲಿ ಇದು ಧರ್ಮರಾಯನಿಂದ ನಾವು ತಿಳ್ಕೊಳ್ಬೇಕು ತುಂಬ ಒಳ್ಳೆಯವರಾಗಬಾರದು ಅಪಾಯ ಉಂಟು ಮಧುರ ಸಂಗೀತವನ್ನು ಕೇಳಿ ವಾದಿ ವಾಗ್ಮಿಗಳ ಜೊತೆಗೆ ಮಾತಾಡಿ ಸುಖ ಸಂಕತೆಯಿಂದ ಅವರು ರಾತ್ರಿ ಸ್ನಾನ ಭೋಜನವನ್ನು ಮುಗಿಸಿ ಮಲಗಿದರೆ ಬೆಳಗ್ಗಿನ ಜಾವನದಲ್ಲಿ ಉನ್ನತವಾದಂತಹ ಪ್ರಾಕಾರದ ಗೋಪುರದ ಶಿಖರ ಮುರಿದು ಕಾಡಿನ ಮಧ್ಯದಲ್ಲಿ ಬಿದ್ದ ಕನಸು ಧರ್ಮರಾಯನಿಗೆ ಕಂಡಿತು ಇದು ಕೆಟ್ಟ ಕನಸಿದು ದೌಮ್ಯರನ್ನು ಕರೆಸಿ ಹೇಳಿದನಂತೆ ಇದರ ದುಷ್ಫಲ ಅಂದರೆ ಆಚಾರ್ಯರು ಪುರೋಹಿತರ ಒಟ್ಟಿಗೆ ಹೋಗಿದ್ದರು ಅವರು ಹೇಳಿದರಂತೆ ಊರಿಗೆ ಹೋದ ಮೇಲೆ ನಾವು ಶಾಂತಿ ಕರ್ಮವನ್ನು ಮಾಡೋಣ ಆದರೆ ಈ ಶಕುನ ಒಳ್ಳೆಯದಲ್ಲ ದೌಮ್ಯರು ಹೇಳ್ತಾರೆ ಇದು ಒಳ್ಳೆಯದಲ್ಲ ಅವರು ಬರುವಾಗಲೂ ಶಕುನ ಒಳ್ಳೆಯದಿರಲಿಲ್ಲ ಇಲ್ಲಿ ಮಲಗಿದಾಗಲೂ ಕನಸು ಕಂಡು ಶಕುನ ಒಳ್ಳೆಯದಿರಲಿಲ್ಲ ಹಾಗೆ ಬೆಳಗಾಯಿತು ಶಾಂತಿ ಕರ್ಮವನ್ನು ಅನೇಕ ಸ್ವಪ್ನಗಳನ್ನು ಹೇಳಿದರಂತೆ ನಾರದನು ತನ್ನ ಸ್ವಪ್ನಗಳ ವಿಷಯವನ್ನು ಕೇಳಿದರಂತೆ ರಾತ್ರಿ ಸ್ವಪ್ನದಲ್ಲಿ ಅವರು ಬಂದಿದ್ದರು ನಿನ್ನೆ ರಾತ್ರಿ ಕನಸಿನಲ್ಲಿ ಬೆಟ್ಟ ಅಡವಿಯಲ್ಲಿ ತಿರುಗಾಡಿದ ಕನಸು ಕಂಡೆ ನಾನು ಬೇರೆ ಬೇರೆ ದುಸ್ವಪ್ನಗಳನ್ನು ಹೇಳ್ತಾನೆ ಆದರೆ ಬೆಳಗ್ಗಾಯಿತು ನಿತ್ಯಕರ್ಮ ಸ್ನಾನ ಮುಗಿಸಿದರು ಅಲ್ಲಿಗೆ ಧರ್ಮರಾಯನ ಮಲಗಿದ ಅವರ ಅತಿಥಿಗೃಹಕ್ಕೆ ಧೃತರಾಷ್ಟ್ರನ ದೂತರು ಬಂದರಂತೆ ಎಲ್ಲರೂ ಅರಮನೆಗೆ ನಿಮ್ಮನ್ನು ಬರಲಿಕ್ಕೆ ಧೃತರಾಷ್ಟ್ರ ಹೇಳಿದ್ದಾನೆ ಅಂತ ಹೊರಟು ಬಂದರು ಶಕುನಿ ಕರ್ಣ ಇವರೆಲ್ಲ ದೂತ ಹೇಳುತ್ತಿದ್ದ ಹಾಗೆ ದುರ್ಯೋಧನ ಇವರನ್ನೆಲ್ಲ ಕಳಿಸಿದಂತೆ ಧೃತರಾಷ್ಟ್ರ ದುರ್ಯೋಧನ ಕರ್ಣ ಶಕುನಿ ಸೈಂಧವ ಇವರೆಲ್ಲ ಆದರೆ ಇವರೇನು ಮಾಡಿದ್ದಾರೆ ರಾತ್ರಿ ದುರ್ಯೋಧನನೋ ಶಕುನಿಯೋ ಇವರೆಲ್ಲ ಸೇರಿ ನೋಡಿ ಯಕ್ಷೇಶ್ವರಿ ಕಲಾವತಿ ದುರ್ಗಾ ಭುವನೇಶ್ವರಿ ದೇವತೆಗಳಿಗೆ ಗಣಪತಿಗೆ ಬಲಿಯನ್ನು ಕೊಟ್ಟರಂತೆ ಅವರು ಯಾಕೆ ಬಲಿಯನ್ನು ಕೊಟ್ಟರು ಅಂದರೆ ಪಾಂಡವರನ್ನು ಹೇಗಾದರೂ ಮಾಡಿ ನಾವು ಗೆಲ್ಲುವಂತೆ ಅನುಗ್ರಹಿಸಬೇಕು ಈ ಜೂಜಿಗೆ ಮಂತ್ರಸಿದ್ಧಿ ಮಾಡಿದ್ರಂತೆ ಸನ್ಮೋಹನದ ಯಂತ್ರವನ್ನು ಧರಿಸಿದ್ರೆ ಅಂತೂ ಅವರು ಇವರನ್ನು ಒಳಗು ಮಾಡುವಂಥ ಯಂತ್ರವನ್ನು ಧರಿಸಿದರು ಆಭಿಚಾರಿಕವನ್ನು ಮಾಡಿದ್ರಂತೆ ರಾತ್ರಿ ಜೂಜಿನಲ್ಲಿ ಪಾಂಡವರನ್ನು ಸೋಲಿಸುವುದಕ್ಕೆ ಬೇಕಾದ್ದನ್ನು ಮಾಡಿದರು ಅಂತ ಕವಿ ಹೇಳ್ತಾನೆ ಇಲ್ಲಿ ಮಯನು ಪಾಂಡವರಿಗಿತ್ತ ಸಭಾಸ್ಥಾನ ಅದರಂತೆಯೇ ನಾವೊಂದು ಸಭಾಸ್ಥಾನ ಕಟ್ಟಿದ್ದೇವೆ ಅದನ್ನು ನೋಡಬೇಡುವೋ ಅಂತ ಹೇಳಿದರು ಹಾಗೆ ಆ ಸಭಾಸ್ಥಾನವನ್ನು ನೋಡುತ್ತಾ ದುರ್ಯೋಧನ ಶಕುನಿ ಕರ್ಣ ಸೈಂಧವ ಇನ್ನುಳಿದವರು ಒಂದೊಂದನ್ನು ವರ್ಣಿಸ್ತಾ ಬರುವಾಗ ಅಲ್ಲಲ್ಲಿ ಪಾಂಡವರ ಜೊತೆಗೆ ಬಂದವರು ಅಲ್ಲಿ ಮೊದಲೇ ಬಂದು ಸೇರಿದಂಥ ಅರಸರು ಎಲ್ಲ ಆ ಭಾಗದ ಅರಸರು ಜನಸಮೂಹ ಮಿತ್ರರು ದೊಡ್ಡ ಸಂಖ್ಯೆಯಲ್ಲಿ ಬಂದರು ಜೂಜಿನ ಮಂಟಪದಲ್ಲಿ ಸಭಾಸ್ಥಾನದಲ್ಲಿ ಸೇರಿದರು
ಅಲ್ಲಲ್ಲಿ ಅವರು ಸಂಗೀತವೋ ನೃತ್ಯವೋ ಬೇರೆ ಬೇರೆ ಕಲಾಪಗಳು ನಡೆಯುತ್ತಿತ್ತು, ಜೂಜಾಟಗಳು ನಡೆಯುತ್ತಿತ್ತು, ಪಗಡೆಯಾಟ ನಡೆಯುತ್ತಿತ್ತು. ಆವಾಗ ಆ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತಾನೆ ಕೌರವ, ಕೇಳೋಣ. ಬರ ಹೇಳು ಮೇಂಟ ನೋಡುತ್ತಿರಲ ಬಾಡುವೆವು ಸಭೆಯಲ್ಲಿ ವಿನೋದದಲ್ಲಿ ಹೋಡಿ ಜಿಲ್ಲದ ಸರಸ ನಿತ್ತವನಾಡಲರಿಯದ ನೃಪತಿ ಮೃಗವದಾಡೂತಿ ಹರರಿ ಬಬರೂತ ಬಲ್ಲಿಂದನ ಶಕುನಿ ಕವಡೆಯ ಜೂಜು ನಡೆಯುತ್ತಿಂತೆ ಬೇರೆ ಬೇರೆ ಗುಂಪಿನಲ್ಲಿ ಗದ್ಯ ಪದ್ಯಗಳ ವಾಚನ ನಡೆಯುತ್ತಿತ್ತು, ಸಂಗೀತ ಗೋಷ್ಠಿಗಳು ನಡೆಯುತ್ತಿತ್ತು, ತರ್ಕಗೋಷ್ಠಿಗಳಾಗುತ್ತಾ ಇತ್ತು. ಇದನ್ನು ಕಂಡು ಶಕುನಿ ಹೇಳ್ತಾನಂತೆ, ಯುಧಿಷ್ಠಿರನಿಗೆ ಪಗಡೆಯಾಡಲು ಬಂದರೆ ಬರ ಹೇಳು, ಅವನಿಗೆ ಉತ್ಸಾಹ ಇದ್ದರೆ ನೀ ಹೇಳು, ಆಡಲು ಬಾರದಿದ್ದರೆ ನಾವು ಆಡ್ತೇವೆ ಅಂತ ಹೇಳ್ತಾನಂತೆ. ಅವನು ನೋಡಲಿ, ನಾವು ಆಡ್ತೇವೆ, ಅವನು ಬೇಕಾದ್ರೆ ನೋಡಲಿ, ಮೋಸ ಇಲ್ಲ, ಅದರಲ್ಲಿ ಏನಿಲ್ಲ, ವಿನೋದಕ್ಕಾಗಿ ಒಂದು ಆಟ ಆಡೋಣ. ನೀವು ಹೇಳಿದ್ದು ಸರಿ, ಸಜ್ಜನರ ಜೊತೆಗೆ ಪಗಡೆಯಾಡಬಹುದು, ಆದರೆ ನೀವಿಬ್ಬರು ಕುಹಕ ವಿದ್ಯಾ ಸಾರ್ವಭೌಮರು ಅಂತ ಹೇಳ್ತಾನೆ ಧರ್ಮರಾಯ. ಯಾರು? ಶಕುನಿ ಮತ್ತು ಕೌರವ. ಸಜ್ಜನರ ಜೊತೆಗೆ ಆಡಬಹುದು, ಆದರೆ ನೀವು ಸಜ್ಜನರಲ್ಲ, ಕುಹಕ ವಿದ್ಯಾ ಸಾರ್ವಭೌಮರು ಅಂತ ಅವನಿಗೆ ಗೊತ್ತುಂಟು. ಅವನಿಗೆ ಗೊತ್ತುಂಟು, ಸಹೃದಯರಿಗೂ ಮೋಸಗಾರರಿಗೂ ಅತಿಯಾದ ಆಶೆಯುಳ್ಳವರಿಗೂ ನಿಸ್ಪೃಹರಿಗೂ ಹೊಂದಾಣಿಕೆ ಆಗೋದಿಲ್ಲ. ಸಹೃದಯರು ಮತ್ತು ಮೋಸಗಾರರು ಅದು ಹೊಂದಿಕೆ ಆಗೋದಿಲ್ಲ. ಅತಿಯಾದಂಥ ಆಶೆ ಉಳ್ಳೆಯವರು ಮತ್ತು ವಿರಾಗಿಗಳು, ಯಾರಿಗೆ ಆಶೆ ಇಲ್ಲ ನಿಸ್ಪೃಹರು, ಅವರಿಗೆ ಹೊಂದಿಕೆ ಆಗೋದಿಲ್ಲ. ಕೌರವ ಹೇಳಿದಂತೆ, ನೀವು ಸಹೃದಯರು ಒಳ್ಳೆಯ, ನಾವು ದುರ್ಜನರು, ನೀವು ಒಳ್ಳೆಯವರು ಸಜ್ಜನರು, ನೀವು ರಾಗರಹಿತರು, ನಾವು ರಾಗವುಳ್ಳವರು, ರಾಗದ್ವೇಷ ನಮ್ಮಲ್ಲಿ ಇದೆ, ನಿಮಗೂ ನಮಗೂ ಸರಿ ಹೋಗುವುದಿಲ್ಲ, ನೀವು ದೊಡ್ಡವರೇ ಅಂತ ಒಂದು ಅತಿವಿನೀತತೆ ಇದನ್ನು ತೋರಿಸ್ತಾನೆ. ಯುಧಿಷ್ಠಿರ ಹೇಳಿದಿರಂತೆ, ಬಂಧುಗಳಲ್ಲೋ ಸುಯೋಧನ, ನೀವು ಬೇರೆ ನಾವು ಬೇರೆ ಅಂತ ಇದೆಯೋ, ಇದು ಧರ್ಮರಾಯನ ಸಜ್ಜನಿಕೆ. ಇದು ಅದರಲ್ಲಿ ಹಾಗೇನೂ ಇಲ್ಲ, ಶೀಲ ಇದ್ದವರು ಶೀಲ ಇಲ್ಲದವರು ಅಂತ ನಮ್ಮಲ್ಲಿ ಉಂಟ. ದ್ಯೂತ ದುರ್ವ್ಯಸನ ತರುಣರು ವಿಟರು ಹೊಗಳು ಭಟರು ಶೀಲ ಇಲ್ಲದವರು ವೇಶ್ಯರು ಇವರೆಲ್ಲ ಜೂಜಾಡಬಹುದು, ಆದರೆ ಸಜ್ಜನರು ಆಡಬಾರದು ಅಂತ ಹೇಳಿಯೂ ಅವನಿಗೆ ಮನಸ್ಸು ಕೇಳುವುದಿಲ್ಲ. ಅಂದರೆ ಕಾಲ ಸೆಳೀತದೆ, ಕರ್ಮ ಕುತ್ತಿಗೆ ಕೈ ಹಾಕಿ ತಳ್ಳುತ್ತದೆ, ಕಾಲ ಎಳೀತದೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ದ್ಯೂತವು ದುರ್ವ್ಯಸನ ಎಂದು ಹೇಳಿದರೂ ಅವನಿಗೆ ಆಗೋದಿಲ್ಲ ಅಂತ. ಶೋತ್ರಿಯರಿಗೆ ಯತಿಗಳಿಗೆ ಯುದ್ಧಕ್ಕೆ ಹೆದರುವ ರಾಜರಿಗೆ ಜೂಜಾಡುವುದರಿಂದ ಅಪಕೀರ್ತಿ ಬರ್ತದೆ ಅಂತ ಹೇಳ್ತಾನೆ ಅವ, ಕೊಡದು. ಆದರೆ ದ್ಯೂತ ಬೇಟೆ ಸ್ತ್ರೀವ್ಯಸನ ಕ್ಷತ್ರಿಯ ಜಾತಿಗೆ ಹೇಳ ಮಾಡಿಸಿದ ಪ್ರವೃತ್ತಿ, ಕ್ಷತ್ರಿಯರು ಅವರು ಬೇಟೆಯಾಡೋದು ತಪ್ಪಲ್ಲ, ಅವರು ಜೂಜಾಡೋದು ತಪ್ಪಲ್ಲ. ಹೀಗೆ ಶಕುನಿ ಅವನಿಗೆ ಹೇಳ್ತಾನೆ, ಇಲ್ಲ ನೀ ಕ್ಷತ್ರಿಯ ಆದ ಮೇಲೆ ಜೂಜಿಗೆ ಅಂಜಲಿಕ್ಕೆ ಉಂಟ, ಅಂಜಲಿಕ್ಕಿಲ್ಲಪ್ಪ, ನೀ ಆಡ್ಬೋದು, ನಮಗೆ ನಿಷೇಧ ಅಲ್ಲ ಅದು. ಕೇಳೋಣ ಮುಂದೆ. ಅರಸ ಕೇಳ್ಕೊಳ್ಳಗಕ್ಕೆ ಜೂಜಿಗೆ ಕರೆದು ಸರಿಸಿ ದೊಡೆ ಬಳಿಕ ಗುರುವದೇ ಕ್ಷತ್ರಿಯರೊಳಗೆ ನೃಪ ಧರ್ಮ ನೀ ನರಿಯ ಕರೆದೆವೋ ಜೂಜುಂಗೆ ಬೇಕೆ ಧರಣಿ ಪತಿ ಮಹಾರಾಜ ಧರ್ಮವ ನೊರಸು ಬರೆ ನಿಲ್ಲೆಂದು ಪ್ರೇಕ್ಷಿಸಿ ನುಡಿದ ನಾಶಕುನಿ ರಾಜಧರ್ಮವನ್ನು ಶಕುನಿ ಹೇಳಿದ ನೋಡಿ, ಮಹಾಕುಹಕಿ ಇವ ರಾಜಧರ್ಮವನ್ನು ಹೇಳಿದನಂತೆ. ಉಳಿದದ್ದೆಲ್ಲ ಬಿಡುವ ಧರ್ಮರಾಯ, ಬಾಕಿ ಯಾವುದು ಬೇಡ. ಯುದ್ಧಕ್ಕೆ ಮತ್ತು ಜೂಜಿಗೆ ಕ್ಷತ್ರಿಯನಾದವನು ಹಿಂದೆ ಹೋಗಲಿಕ್ಕಿಲ್ಲ. ಜೂಜಿಗೆ ಕರೆದರೆ ಬರಬೇಕು, ಇನ್ನೊಬ್ಬ ಯುದ್ಧಕ್ಕೆ ಕರೆದಾಗ ಬಾರದೇ ಇದ್ದರೆ ಅವ ಉತ್ತಮ ಕ್ಷತ್ರಿಯನಲ್ಲ. ಧರ್ಮರಾಯನಿಗೆ ಅವ ಚುಚ್ಚುವ ಮಾತನ್ನಾಡ್ತಾನೆ.
ರಾಜಧರ್ಮ ಉಪೇಕ್ಷಿಸುವುದಿದ್ದರೆ ಬರಬೇಡ, ನೀನು ರಾಜಧರ್ಮ ಅನುಷ್ಠಾನ ಮಾಡುವುದಿದ್ದರೆ ಬಾ. ಧರ್ಮರಾಯ ಹೇಳ್ತಾರಂತೆ, ಜೂಜು ಯುದ್ಧ ನಿರಾಕರಿಸುವುದು ಕ್ಷತ್ರಿಯ ಧರ್ಮ ಅಲ್ಲ. ನಿಜ, ನನಗದು ಗೊತ್ತುಂಟು. ನೀನು ನನಗೆ ರಾಜಧರ್ಮ ಉಪದೇಶ ಮಾಡಬೇಡ. ಕಳ್ಳತನದ ಜೂಜು ಅದು ಕ್ಷತ್ರಿಯನಿಗೆ ಭೂಷಣನಲ್ಲ. ಕಳ್ಳತನದ ಜೂಜಿಗೆ ಒಬ್ಬ ಕ್ಷತ್ರಿಯ ಮಗನಾಗಬೇಕು, ಅಂದ್ರೆ ವಶವರ್ತಿಯಾಗಬೇಕು ಅಂತ ಹೇಳ್ತಾನೆ. ಅಲ್ಲ, ಮೋಸದ ಜೂಜು ಇದನ್ನು ಹೇಗೆ ನಿರ್ಣಯಿಸುವುದು ಹೇಗೆ ಇಲ್ಲಿ? ಯಾಕಂದ್ರೆ ನೀನು ಅದರಲ್ಲಿ ಸಭ್ಯನಲ್ಲ. ಜೂಜು ಅಂತ ಹೇಳಿದ್ರೆ ಮೋಸವೇ, ಪುನಃ ಅದರಲ್ಲಿ ಮೋಸ ಮಾಡೋದು ಅಂತ ಇಲ್ಲ ಅದು. ಆದರೆ ರಾಜರಾಡುವಂತಹ ಜೂಜಿನ ಪಂಥ ಏನುಂಟು? ಧರ್ಮರಾಯ, ನೀನು ಅದಕ್ಕೆ ಬಾರದೇ ಇದ್ದರೆ ಶ್ರೀಕೃಷ್ಣನಾಣೆ ಹೇಳೋದು ಶಕುನಿ. ನೀನು ಜೂಜಿಗೆ ಬಾರದೇ ಇದ್ದರೆ ಕೃಷ್ಣನ ಆಣೆ ಇದೆ ಅಂತ ಶಕುನಿಯ ಮಾತಿನಲ್ಲಿ ಒಂದು ಶಬ್ದ ಬಂತು, ಕೃಷ್ಣನ ಆಣೆ ಇದೆ. ತಕ್ಷಣ ಇವ ನೋಡಿ ಶಕುನ ಹೇಗುಂಟು ಅಂದರೆ, ಧರ್ಮರಾಯ ಹೇಳಿದ ತಕ್ಷಣ ಅಲ್ಲಿ ಇವರದ್ದು ಯಾರದ್ದು ಅಂದರೆ ದ್ರೌಪದಿಯ ಬಲ ಕಣ್ಣು ಅದುರಿತು. ಅವಳು ಅಂತಃಪುರದಲ್ಲಿದ್ಲು, ಅಲ್ಲಿ ಬಂದವಳು. ಹಾಗೆಂತ ಭೀಮಾರ್ಜುನರ ಎಡಕಣ್ಣುಗಳು ಅದುರಿತಂತೆ. ಅಂದರೆ ಗಂಡಸರಿಗೆ ಎಡಕಣ್ಣು ಅದುರುವಂತಹದ್ದು ಅದು ಅಪಶಕುನ, ಹೆಂಗಸರಿಗೆ ಬಲಗಣ್ಣು ಅದುರುವಂತಹದ್ದು ಒಳ್ಳೆಯ ಶಕುನವಲ್ಲ ಅಂತ ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ. ಭೀಷ್ಮದ್ರೋಣಾದಿಗಳ ಮುಖ ಬಾಡಿ ಹೋಯಿತು. ಧರ್ಮರಾಯ ಒಪ್ಪಿಬಿಟ್ಟ, ಕೃಷ್ಣನಾಣೆ ಹೇಳಿದ್ದಾನೆ ಶಕುನಿ, ಅವನಿಗೆ ಒಪ್ಪದೆ ನಿರ್ವಾಹ ಇಲ್ಲ. ಹಾಗೆ ಐಶ್ವರ್ಯ ವೈಭವ ಲಕ್ಷ್ಮಿ ಅವಳಿಗೆ ಮುಖಕ್ಕೆ ದುಃಖ ಕವಿದು ಹೋಯಿತು ಅಂತ ಕವಿ ಮಾರ್ಮಿಕವಾಗಿ ಹೇಳಿದ್ದಾನೆ. ಜೂಜೆಂಬ ದುರ್ವ್ಯಸನದ ಗೀಳು ತೃಷ್ಣೆ ಅದರ ಬಾಯಾರಿಕೆ ಧರ್ಮರಾಯನ ಚಿತ್ತವೆಂಬ ಬಂಗಾರದಲ್ಲಿ ಸೇರಿತು. ನೋಡಿ ಏನು ಕವಿ, ಹೃದಯದ ರಾಗದ್ವೇಷಗಳೆಂಬ ಬೆಂಕಿಯಲ್ಲಿ ಸುಬುದ್ಧಿ ರಸವಾಗಿ ಹರಿದು ಹೋಯಿತಂತೆ ಧರ್ಮರಾಯನದ್ದು. ತಿಳುವಳಿಕೆಯ ಮುಖ ಮುರಿಯಿತು, ನಾಚಿಕೆ ಬಾರದಂತಾಯಿತು. ಧರ್ಮರಾಯನ ಹೃದಯದ ಲಕ್ಷ್ಮಿಗೆ ಸೋಲಿನ ಆವರಣ ಬಂತು ಅಂತ ಹೇಳ್ತಾನೆ ಕುಮಾರವ್ಯಾಸ. ತ ಶ್ರೇಷ್ಠ ಕವಿ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ, ಕೌರವನೊಡ್ಡಿನ ಬಲೆಗೆ ಧರ್ಮರಾಯ ಸಿಕ್ಕಿಕೊಂಡ, ಪಗಡೆಯಾಟದ ಕಟ್ಟೆಗೆ ಬಂದ. ಮಾತಾಡ್ತಾ ಇದ್ದಾಗೆ ಅವನಿಗೆ ಅರಿವಿಲ್ಲದಂತೆ ಬಂದನಂತೆ, ಪಗಡೆಯಾಟದ ಕಟ್ಟೆಗೆ ಬಂದಾಯಿತು. ಅವನ ಪಕ್ಕದಲ್ಲಿ ಅಂಡ ತಮ್ಮದ್ರಿದ್ದಂತೆ. ಮಣಿಪೀಠದ ಮೇಲೆ ಕೂತಿದ್ದ ಧೃತರಾಷ್ಟ್ರ, ದುರ್ಯೋಧನ, ಕರ್ಣ, ಶಕುನಿ ಇವರು ಎಲ್ಲರೂ ಬಂದು ಕೂತಾಯಿತು. ತನಗೆ ಅರಿವಿಲ್ಲದಂತೆ ಧರ್ಮರಾಯ ಜೂಜಿನ ಕಟ್ಟೆಯಲ್ಲಿ ಕೂತಾಯಿತು. ಇದು ನಾವು ಪ್ರಾರಬ್ಧ ಅಂತ ಹೇಳುವಂಥದ್ದು. ಇದು ಕಾಲದ ಸೆಳೆತ, ಇದು ದೈವ ಸಂಕಲ್ಪ. ತಮಗ ಯಾವಾಗಲೂ ಅದು ಕೆಟ್ಟ ಅಭ್ಯಾಸಕ್ಕೆ ದುರಾಭ್ಯಾಸಕ್ಕೆ ಹೋಗದಾಗೆ ನಾವು ಅರಿವಿಲ್ಲದೆ ಹೋಗ್ತೇವೆ, ಮತ್ತು ನಮ್ಮ ಅರಿವು ನಾಶವಾಗಿ ಹೋಗ್ತದೆ. ಹೇಗೆ ಆರಂಭ ಆಯ್ತು ನೋಡೋಣ. ಹಲಗೆ ಇಕ್ಕಿತು ಹೊನ್ನ ಸಾರಿಗಳಿಳುಹಿದವು, ಹೇಳೊಡ್ಡವನು ಕಳಕಳವನಿಲ ಹೇಳನು ತುಹಾ ಸಂಗಿಗಳ ಹೊಸೆ ಹೊಸೆ ನೋವು. ನೆಲಕ್ಕೆ ಹಾಕಿದ ನಡಿಗಡಿಗೆ ಮಂಡಳಿಸಿ ಸಾರಿಯ ಹೂಡಿ ಕುರುಪತಿ ಗೆಲಿದ, ಕುರುಪತಿ ಗೆಲಿದ ಹೋಗೆಂದೊದರುತ್ತಿದ್ದನು ಶಕುನಿ ಬೊಬ್ಬಿರಿದು, ಶಕುನಿ ಬೊಬ್ಬಿರಿದು. ಪಗಡೆಯ ಹಾಸಿನ ಹಲಗೆಯನ್ನು ಇಟ್ಟರಂತೆ. ಇವರೆಲ್ಲ ಪೂರ್ವನಿಯೋಜಿತವಾದಂತಹ ಕೆಲಸಗಳು ಎಲ್ಲ ತಯಾರು ಮಾಡಿದರು. ಧರ್ಮರಾಯ ಧೃತರಾಷ್ಟ್ರನಲ್ಲಿಟ್ಟಿರುವಂತಹ ಗೌರವ, ಭಕ್ತಿ, ಶ್ರದ್ಧೆ ಅದರ ದುರ್ವಿನಿಯೋಗವನ್ನು ಮಾಡಿದರೆ ಇಲ್ಲಿ ಧೃತರಾಷ್ಟ್ರ ಪಾಂಡವರ ಸಜ್ಜನಿಕೆಯ ವ್ಯಾಪಾರವನ್ನು ಮಾಡಿದರಂತೆ. ಇಲ್ಲಿ ಪಾಂಡವರ ಸಜ್ಜನಿಕೆ ಏನುಂಟು ಅದನ್ನೇ ವ್ಯಾಪಾರದ ಮಕ್ಕಳ ಮೋಹವೆಂಬಂತಹ ಈ ಡಾಳಕ್ಕೆ ಧೃತರಾಷ್ಟ್ರ ಅವರ ಸಜ್ಜನಿಕೆಯನ್ನು ವಿನಿಯೋಗಿಸಿದನಂತೆ. ನೋಡಿ, ಧರ್ಮರಾಯನಿಗೆ ಪ್ರಜ್ಞೆಯೇ ಮರೆತೋಯ್ತಂತೆ. ತಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಹಲಗೆ ಬಂಗಾರದ ಕಾಯಿಗಳನ್ನು ಹೂಡಿದರಂತೆ, ಬಂಗಾರದ ಕಾಯಿಗಳನ್ನು ಹೂಡಿದರು. ಆ ಕಾಯಿಗಳಿಗೆ ಹಿಂದಿನ ದಿವಸ ರಾತ್ರಿ ಯಾವುದೋ ದುಷ್ಟ ಶಕ್ತಿಗಳ ಮಂತ್ರದೇವತೆಗಳ ಆವಾಹನೆಯನ್ನು ಮಾಡಿದರಂತೆ. ಪ್ರಸ್ತಾಪೇನ
ಮುಂಚಿನ ರಾತ್ರಿ ಮಾಡಿದ್ರು ಅಂತ ಕವಿ ಹೇಳ್ತಾನೆ ಅಲ್ಲಿ ದುರ್ದೇವತೆಗಳದ್ದು ಆವಾಹನೆ ಮಾಡಿದ್ರು ಹಾಗೆ ಹೊಸೆದು ಹಾಕಿ ಕುಳಿತರಂತೆ ಆಟ ಆರಂಭವಾಗಲಿ ಅಂತ ಬೊಬ್ಬೆ ಹಾಕಿದ್ರು ಅಷ್ಟು ಹೊತ್ತಿಗೆ ದುರ್ಯೋಧನ ಹೇಳ್ತಾನೆ ನನ್ನ ಪರವಾಗಿ ನನ್ನ ಮಾವ ಶಕುನಿ ಆಡ್ತಾ ಇದ್ದಾನೆ ಅಂತ ಘೋಷಣೆ ಮಾಡಿದ ಅಷ್ಟರಲ್ಲಿ ಗೊತ್ತಿಲ್ಲ ತಂದು ಹಲಗೆಯನ್ನಿಟ್ಟಾಗಿದೆ ಹಾಸಂಗಿಯನ್ನು ಹಾಸೆಯಾಗಿದೆ ಪಗಡೆಯ ಡಾಳವನ್ನಿಟ್ಟಾಗಿದೆ ಧರ್ಮರಾಯ ಬದ್ಧನಾಗಿ ಕುಳಿತಿದ್ದಾನೆ ತಮ್ಮಂದಿರು ಜೊತೆಯಲ್ಲಿದ್ದಾರೆ ಅಷ್ಟೊತ್ತಿಗೆ ಕುಳಿತಂತಹ ದುರ್ಯೋಧನ ಘೋಷಣೆ ಮಾಡಿದ ನನ್ನ ಪರವಾಗಿ ಶಕುನಿ ಮಾವ ಆಡ್ತಾ ಇದ್ದಾನೆ ನೋಡಿ ಅಷ್ಟರಲ್ಲಿ ಗೊತ್ತಿಲ್ಲ ನನ್ನ ನೋಡಿ ರಾಮ ಇದ್ದಾನೆ ಯುಧಿಷ್ಠಿರ ನೀ ಬಾ ಅಲ್ಲ ನಿನ್ನ ಮಾವ ಬಾ ಯಾರು ಬೇಕಾದರೂ ಬರಲಿ ನಾನು ಆಡ್ತೇನೆ ಒಂದು ರೀತಿಯ ಮಂಕು ಪ್ರಜ್ಞಾಶೂನ್ಯತೆ ಧರ್ಮರಾಯನನ್ನು ಆವರಿಸಿತ್ತು ಅಲ್ಲಿ ಅಲ್ಲಿಂದ ತೊಡಗುವಂತಹದ್ದು ಒಂದೊಂದೇ ಬಂಗಾರದ ತೊಲೆಯಿಂದ ಆರಂಭಿಸಿ ಏನೇನು ಇಂದ್ರಪ್ರಸ್ಥದಲ್ಲಿ ವೈಭವಗಳು ಇದೆ ಹಸ್ತಿನಾವತಿಯಲ್ಲಿದ್ದ ವೈಭವಕ್ಕಿಂತ ಎಷ್ಟೋ ಹೆಚ್ಚಿತ್ತು ಇಂದ್ರಪ್ರಸ್ಥದಲ್ಲಿ ರಾಜಸೂಯವನ್ನು ಮಾಡಿದರು ಉಳಿದಂತೆ ಚದುರಂಗ ಸೇನೆಗಳು ಅಲ್ಲಿರುವಂತಹ ಒಟ್ಟು ಸ್ಥಿರ ಮತ್ತು ಚರ ಆಸ್ತಿಗಳು ಹೀಗೆ ಎಲ್ಲವನ್ನು ಇಡ್ತಾ ಹೋಗ್ತಾನೆ ಅವ ಒಂದರ ನಂತರ ಒಂದು ನಾನು ಅದನ್ನು ದೀರ್ಘವಾಗಿ ವರ್ಣಿಸುವುದಿಲ್ಲ ಒಟ್ಟು ಅರ್ಥದಲ್ಲಿ ನಾವು ಹೇಳೋದಿದ್ರೆ ಸರ್ವಸ್ವವನ್ನು ಎಲ್ಲ ಭಂಡಾರದಿಂದ ತೊಡಗಿದ ಆಭರಣಗಳನ್ನು ವಸ್ತ್ರಗಳನ್ನು ಅವರ ಶಸ್ತ್ರಗಳನ್ನು ಸರ್ವಸ್ವವನ್ನು ಅಂತ ಹೇಳಿದ ಮೇಲೆ ಮತ್ತೆ ನಾನು ವಿಸ್ತರಿಸುವುದಿಲ್ಲ ಇದನ್ನೆಲ್ಲ ಇಟ್ಟಂತೆ ಒಂದೊಂದೇ ಇಟ್ಟಂತೆ ಶಕುನಿ ಪ್ರತಿಯೊಂದನ್ನು ಕಳ್ಕೊಳ್ತಾನೆ ಧರ್ಮರಾಯ ಯಾವ ಒಂದು ಆಟವನಿಗೆ ಗೆಲುವು ಬರುವುದಿಲ್ಲ ಎಲ್ಲವನ್ನು ಸೋಲ್ತಾನೆ ಬೊಬ್ಬಿರಿದ್ರಂತೆ ಶಕುನಿಯ ಕರ್ಣನೋ ಜಯದ್ರಥನೋ ಕೌರವನ ಬೊಬ್ಬಿರಿದ್ರು ಇಲ್ಲ ಇವ ಕೂತದಿಂದ ಏಳಲಿಲ್ಲ ಧರ್ಮರಾಯ ಯಾವಾಗಲೂ ಅದು ಜೂಜು ಹಾಗೆ ಅದು ಕೂತದಿಂದ ಏಳಲಿಕ್ಕೆ ಆಗುವುದಿಲ್ಲ ಅದು ಕೂತ್ಕೊಳಿಸ್ತದೆ ಅವನನ್ನು ಅಷ್ಟೊತ್ತಿಗೆ ವಿದುರನ ಮಾತು ಕೇಳೋಣ ಅಕಟ ಸಾಲದೆ ಜೂಜು ನಿರ್ಬಂಧ ಕವೇ ಶಿವ ಶಿವ ನಿರ್ಬಂಧ ಕವೇ ಶಿವ ಶಿವ ತಾನಿ ದೆತ್ತಣ ಶಕುನಿ ಎತ್ತಣ ಭರತ ಕುಲದ ಮಗ ಮಹೇಶ್ವರರು ವಿಕಳ ಚೇಷ್ಟೆಯದೇನು ವೃದ್ಧ ಪ್ರಕರ ಕಿದು ಬಿಳಸವೇ ವಿಘಾತಿಗೆ ಸಕಲ ಜನ ಸೋಮತವೇಯನು ಖಾತಿಯಲ್ಲಿ ವಿದುರ ಅಕಟ ಧರ್ಮಾತ್ಮನಾದಂತಹ ವಿದುರ ವಿವೇಕಿ ಸಜ್ಜನಿದೆ ನಾನೇ ಇವರು ವಿನೋದ ಕ್ರೀಡೆಗಾಗಿ ಬಂದಿದ್ದಾರೆ ಇಲ್ಲಿ ಇದು ಸುಹೃದ್ಯೂತ ಇದು ಸ್ನೇಹ ಜೂಜು ಇದು ನೀವು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಜೂಜನ್ನು ನಿಲ್ಲಿಸಿ ಅಂತ ಹೇಳ್ತಾನೆ ವಿದುರ ಸಾಕು ಮಾಡಿ ಏನು ಆಡಬೇಕು ಅನ್ನೋ ನಿರ್ಬಂಧ ಉಂಟು ಇಂತಿಷ್ಟೊತ್ತು ಆಡಬೇಕು ಅಂತ ಸರ್ವಸ್ವವನ್ನು ಕಳ್ಕೊಂಡ್ರು ಅವರು ಈ ಶಕುನಿ ಇವ ಎಲ್ಲಿ ಕುಹಕಿ ರಾಜಸೂಯದ ಅವಭೃತದಿಂದ ಪರಿಪೂತರಾದಂಥ ಈ ರಾಜಮನೆತನದ ರಾಜನ್ಯ ಕುಲದ ಇವರು ಎಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ಆಡುವುದಕ್ಕೆ ಸಮಾನತೆ ಬೇಡುವ ಈ ಕುಹಕಿಯ ಜೊತೆಗೆ ರಾಜನ್ಯ ಕುಲದ ಚಕ್ರವರ್ತಿಯಾದ ಧರ್ಮರೇ ಆಡುತ್ತಿರುವಂತಹದ್ದು ಅಂತ ಕೇಳ್ತಾನೆ ಅವ ವಿದುರ ಇದಕ್ಕೊಂದು ಸಮಾನತೆ ಬೇಡುವ ಇವನಲ್ಲಿ ಏನು ಆಡೋದು ಅಂತ ಕೇಳ್ತಾನೆ ಅವ ಈ ಚೇಷ್ಟೆ ಈ ವಿಕಾರ ಕೂಗು ಇದು ಈ ಮಹಾಜನರಿಗೆ ಹಿರಿಯರಿಗೆ ಸಮ್ಮತವ ಇದು ಈ ಸಭೆ ಇದು ಗೌರವಾನ್ವಿತ ಸಭೆ ಅಲ್ವೇ ಅವ ಮಾತಾಡ್ತಾನೆ ಚಂದ್ರವಂಶದಲ್ಲಿ ಆಗಿ ಹೋದಂಥವರು ಯಾರು ಈ ನೆಲದಲ್ಲಿ ಪುರೂರವ
ದಕ್ಷಿಣಾಗ್ನಿ ಗರ್ಭವತಿ ಆಹವನೀಯ ಅಗ್ನಿ ತ್ರಯಗಳನ್ನು ಭೂಲೋಕಕ್ಕೆ ತಂದ ಪುರೂರವ ಸಾಮಾನ್ಯನ ಚಂದ್ರವಂಶದ ಘನತೆಯನ್ನು ಎತ್ತಿ ಹಿಡಿದ ಪುರೂರವ ನಹುಷ ಇಂದ್ರ ಪಟ್ಟ ಶೂನ್ಯವಾದಾಗ ನಹುಷನನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಬಂದಿದೆ ಅದು ನಹುಷ ನಹುಷೇಂದ್ರನಾಗಿದ್ದಾನೆ ಅಂತ ಯೋಗ್ಯತೆ ಉಳ್ಳವರು ಇಲ್ಲಿ ಇರುವಂತದ್ದು ದುಷ್ಯಂತ ಸಾಮಾನ್ಯನ ಹೇಳಿ ಈ ಭರತಖಂಡಕ್ಕೆ ಭಾರತ ಅಂತ ಹೆಸರು ಬಂದದ್ದು ಯಾರಿಂದ ಭರತ ಚಕ್ರವರ್ತಿಯಿಂದ ಅವ ದುಷ್ಯಂತನ ಮಗ ಶಕುಂತಲೆಯ ಗರ್ಭದಲ್ಲಿ 36 ತಿಂಗಳಿದ್ದ ಭರತನಿಂದ ಭಾರತವಾಯಿತು ಅಂತ ಮಗನನ್ನು ಕೊಟ್ಟ ದುಷ್ಯಂತ ಕುರುವಿನಿಂದ ಕುರುಕ್ಷೇತ್ರವಾಯಿತು ಪುರುವಿನಿಂದ ಪೌರವೇರಿಯರಾದರು ಸಂವರ್ಣ ಯಯಾತಿ ಎಂತಹ ಪರಂಪರೆ ಇದು ಚಂದ್ರವಂಶದ ಪರಂಪರೆ ಈ ಪರಂಪರೆ ಉಳ್ಳಂತಹ ಭರತವಂಶದ ಈ ಚಕ್ರವರ್ತಿಯವರು ರಾಜನ್ಯ ಕುಲದವರಲ್ಲಿ ವಂಶೋದ್ಧಾಕರ ಇವ ಶಕುನ ಇವ ಏನಿವ ಇವನನ್ನು ಮುಂದಿಟ್ಟುಕೊಂಡು ನೀವು ಆಡ್ತಿರಲ್ಲ ಅಂತ ಅವ ಹೇಳ್ತಾನೆ ಪಾಂಡವರಿಗೆ ಸೋಲು ಆವರಿಸಿದೆ ಅವ ಹೇಳ್ತಾನೆ ಇದು ಒಳ್ಳೆದಲ್ಲ ವಸ್ತು ಹಣ ಎಲ್ಲ ನಿನ್ನ ಕೈ ಮೇಲಾಯಿತು ದುರ್ಯೋಧನ ಎಲ್ಲವೂ ನಿನಗಾಯಿತು ಇನ್ನ ಯಾಕೆ ನಿನಗೆ ಹೇಳು ಎಲ್ಲವಾಯಿತು ಆದರೆ ಅವರ ಸೋಲು ನಿನಗೆ ಯಮನ ಮೈಸಾಲವಾಯಿತು ಇದು ಇಲ್ಲಿ ಗಮನಿಸಬೇಕಾದಂತ ವಿಷಯ ಇದೆ ಅಂದ್ರೆ ಯಮನ ಋಣ ನಿನಗೆ ಯಾಕಂದ್ರೆ ಯಮಧರ್ಮನ ಮಗ ಧರ್ಮರಾಯ ಯಮ ನಿನಗೆ ಯಮನ ಋಣ ಮೈಸಾಲವಾಯಿತು ಅಂದ್ರೆ ನಿನ್ನ ಮೈಯನ್ನು ಯಮ ಶೈವಿನಿಗೆ ಎಳ್ಕೊಂಡು ಹೋಗ್ತಾನೆ ಇವತ್ತಲ್ಲ ನಾಳೆ ಇದೇ ಕಾರಣವಾಗಿ ನೀನು ಯಮನ ಮಗನನ್ನು ನೀನು ಈಗ ಅನ್ಯಾಯದಿಂದ ಸೋಲಿಸಿದ್ರೆ ಈ ಮಗನಿಗೆ ಬೇಕಾಗಿ ಯಮ ನಿನ್ನನ್ನು ನಿರ್ದಾಕ್ಷಿಣ್ಯವಾಗಿ ಶೈವಿನಿಗೆ ಕರ್ಕೊಂಡು ಹೋಗದೆ ಬಿಡುವುದಿಲ್ಲ ಇದು ಬಹಳ ಮಾರ್ಮಿಕವಾದ ಅರ್ಥಪೂರ್ಣವಾದ ಮಾತು ಇಲ್ಲಿ ಪಾಂಡವರು ಗೆದ್ದ ಧನ ನಿನಗೆ ದಕ್ಕತದೆ ಅಂತ ಮಾಡಿದ್ಯಾ ಸಿಹಿಯಲ್ಲಿ ವಿಷವನ್ನು ಬೆರೆಸಿ ಕೊಟ್ಟರೆ ಯಾರು ಬದುಕುವುದಿಲ್ಲ ದುರ್ಯೋಧನ ನಿನಗೀಗ ಸಿಹಿ ಕಾಣುತ್ತದೆ ಸಂಪತ್ತು ಕಾಣುತ್ತದೆ ಆದರೆ ಅದರಲ್ಲಿ ಯಮನ ಮಗನ ಈ ದುಃಖ ಕಣ್ಣೀರೆಂಬ ವಿಷಯ ಇದೆ ಅವನ ನೋವಿನ ವಿಷಯ ಇದೆ ಯಮನ ಮೈಸಾಲವಾಯಿತು ಏನು ಕುಮಾರವ್ಯಾಸ ಅಪೂರ್ವವಾದಂತ ಕವಿ ದುರ್ಯೋಧನನ ಕೊನೆಯ ಮಾತು ಕೇಳೋಣ ಕೂಳನು ಬೆಲೆಸ ಗಲಗಲೆಗಳ ಬಾಳು ಮನೆಗಳ ನಿನ್ನ ಬುದ್ಧಿ ವಿಶಾಲ ಪತಿ ನೀ ನಂಬೆನೆ ಜಗದಜ್ಞರಧಿ ದೈವ ಕೇಳಿದೊಡನೆಯ ಹಿತ ಹಿತವನು ಹೇಳುವುದು ಪಾಂಡಿತ್ಯ ನಿನ್ನನು ಕೇಳಿದವರಾರೆಂದು ಜರೆದನು ಕೌರವರ ರಾಯ ವಿದುರನ ಮಾತಿಗೆ ಈ ದುರ್ಯೋಧನ ಹೇಳ್ತಾನೆ ನೀನು ನನ್ನನ್ನು ದುಷ್ಟ ಅಂತ ಹೇಳು ಕೆಟ್ಟವ ಅಂತ ಹೇಳು ನೀನು ಪಾಂಡವ ಪಕ್ಷಪಾತಿ ಅಲ್ಲೋ ನಮಗೆ ಗೊತ್ತುಂಟು ನೀನು ನಮ್ಮನ್ನು ಹೊಗಳುವುದಿಲ್ಲ ನೀನು ಪಾಂಡವರ ಪರವಾಗಿ ಮಾತಾಡುವವ ಹಿತವೋ ಅಹಿತವೋ ಏನು ಬೇಕಾದರೂ ಆಗಲಿ ನಾನು ಇದನ್ನು ಮುಂದರಿಸ್ತೇನೆ ನೀನು ಪಾಂಡವರಿಗೆ ಕುಟುಂಬ ಇದ್ದ ಹಾಗೆ ಅಂತ ನನಗೆ ಗೊತ್ತುಂಟು ಆದರೆ ದ್ರೋಣರು ಕೇಳಲಿಲ್ಲ ಭೀಷ್ಮರು ಕೇಳಲಿಲ್ಲ ಕೃಪರು ಮಾತಾಡಲೆ ವಿದುರ ನೀನೆಂಥದ್ದು ಮಾತಾಡೋದು ಕೇಳಬೇಕಾದ ಭೀಷ್ಮರು ಮನೆ ಕೂತಿದ್ದಾರೆ ಶಾಸ್ತ್ರಾಭ್ಯಾಸ ಮಾಡಿದ ಕೃಪ ಶಸ್ತ್ರಾಭ್ಯಾಸ ಮಾಡಿದ ದ್ರೋಣ ಇವರು ಯಾರು ನಿಶ್ಚೇಷ್ಟಿತರಾಗಿ ಕೂತಿದ್ದಾರೆ ಕೇಳಲಿಕ್ಕೆ ನೀನ್ಯಾರು ಅವರೇ ಕೇಳಲಿಲ್ಲ ನನ್ನನ್ನು ವಿದುರ ಹೇಳ್ತಾನೆ ಏನು ಹೇಳುತ್ತಿ ಪುಣ್ಯಾತ್ಮ ಯಾರು ಏನು ಕೇಳಲಿಕ್ಕಿಲ್ಲ ರಾಜಸೂಯವನ್ನು ವಿರೋಧಿಸಿದ ಶಿಶುಪಾಲ ದಂತವಕ್ರನನ್ನು ಭಗವಂತ ಕೊಲ್ಲಿಲ್ವ ಹೇಳು ಯಾರ ಹತ್ರ ಕೇಳಿ ಕೊಂದದ್ದು ಭೀಷ್ಮರ ಹತ್ರವೂ ಕೇಳಲಿಲ್ಲ ಯಾರ ಹತ್ರವೂ ಕೇಳಲಿಲ್ಲ ದತ್ತದ್ದೇ ಅವರು ದೇವರು ಕೊಂದದ್ದೇ ಅದೇ ರೀತಿ ನನ್ನ ಮಾತಿಗೆ ನೀನು ಒಪ್ಪುವುದಿಲ್ಲ ಆದರೆ ಅನರ್ಥ ಕಾದಿದೆ ಅದರ ಕುಣಿಕೆಗೆ ನೀನು ಸಿಲುಕಿಕೊಂಡಿದ್ದಿ ನೀನು ಕರ್ಣ ಶಕುನಿ ಜಯದ್ರಥ ಇವರು ಭೀಮಾರ್ಜುನರ ಬಾಣಗಳಿಗೆ ಬಲಿ ಆಗುವಂತೆ ಪರಮಾತ್ಮ ಮಾಡದೇ ಇರಲಾರ ಇದು ವಿದುರನ ಸ್ಪಷ್ಟ ನಿರ್ಣಯ ಬಂಧುಗಳೇ ನಾವು ಇದನ್ನು ತಿಳ್ಕೊಳ್ಬೇಕಾದ್ದು ವಿದುರ ಸ್ಪಷ್ಟ ಹೇಳ್ತಾನೆ ನೀವು ನಾಲ್ಕು ಮಂದಿ ಭೀಮಾರ್ಜುನರ ಆಕ್ರೋಶಕ್ಕೆ ಅವರ ಬಾಣಕ್ಕೆ ಬಲಿಯಾಗ್ತೀರಿ ಇಷ್ಟನ್ನು ದೇವರು ಮಾಡದೇ ಬಿಡುವುದಿಲ್ಲ ಅಂತ ಸ್ಪಷ್ಟ ನಿರ್ಣಯವನ್ನು ವಿದುರ ಹೇಳ್ತಾನೆ ನಾವು ಈ ಸಂಚಿಕೆಗೆ ಮಂಗಲವನ್ನು ಹಾಡೋಣ ನಾಳೆ ಸಂಚಿಕೆಯಲ್ಲಿ ಕೇಳೋಣ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ
ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿ ಗಣ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವೆನನು ರಚಿಸಿದ ಕುಮಾರ ವ್ಯಾಸ ಭಾರತವ ಕುಮಾರ ವ್ಯಾಸ ಭಾರತವಾ